ಬಸವಾಯ ನಮಃ, ಆಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಈಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ, ಬಸವಾಯ ನಮೋ ನಮಃ, ಬಸವಾಯ ನಮೋ ನಮಃ. ಎಲ್ಲರಿಗೂ ಭಕ್ತಿಯ ಶರಣು, ಶರಣಾರ್ಥಿಗಳು. ಇಲ್ಲಿಯವರೆಗೆ ಬಸವ ಸ್ತುತಿಯನ್ನು ಮಾಡಿರ್ತಕ್ಕಂಥ ಅವರಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು. ಶನು ಶನಾರ್ಥನ ಸರ್ವ ಬಸವ ಬಂಧುಗಳೇ, ಸ್ವಾನುಭವ ನಿಲಯ 1471ನೇ ಈ ಸದ್ಭಾಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಭಕ್ತಿಯ ಶರಣ ಶರಣಾರ್ಥಿಗಳು. ನಾವು ಇಂದು ಶಿವಯೋಗದ ಅಷ್ಟವಿಧಾರ್ಚನೆ, ಷೋಡಶೋಪಚಾರ, ಲಿಂಗಾರ್ಚನೆ ಹಾಗೂ ಮುಂದಿನ ಹಂತವಾದಂತಹ ಶಿವಯೋಗದ ಮಹತ್ವ ಹಾಗೂ ಅದರ ಒಂದು ಆಳವನ್ನ ಹಾಗೂ ಸಾಧನೆ ಹಂತಗಳನ್ನು ನಾವು ಹೇಗೆ ಈ ಶಿವಯೋಗದ ಮೂಲಕ ಪಡಿಬೇಕು ಅನ್ನೋದನ್ನ ನಾವು ಡಾಕ್ಟರ್ ದಯಾನಂದ ನೂಲಿಯಪ್ಪರು ಇವಾಗ 4ನೇ ಶೀರ್ಷಿಕೆಯನ್ನ ಭಾಗವನ್ನ ನಮಗಿಂದು ತಮ್ಮ ಪಿಪಿಡಿಯ ಮೂಲಕ ನಮ್ಗೆಲ್ಲರೂ ಕೂಡ ಇವತ್ತು ಅನುಭವವನ್ನ ಮಾಡಲಿದ್ದಾರೆ. ಅವರನ್ನ ಅಪ್ಪರ ಹೇಳಿ ಅಣ್ಣ. ಅಪ್ಪರ ತಾವು ಶುರು ಮಾಡ್ರಿ, ನಾವೆಲ್ಲರೂ ಕೂಡ ಆಲಿಸೋಣ ಅಂತ ಹೇಳ್ತಾ ಅಪ್ಪರಿಗೆ ಇವಾಗ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಯೋಗದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಒಂದು ಸ್ಥಳ, ಅದು ಸಹಜ ಸ್ಥಳ. ಅಲ್ಲಿ ಏನೇನು ಏನೇನು ಇರದಂತಹ ಸಹಜ ಸ್ಥಳ, ಅದು ಯಾವ್ದಾಗಿತ್ತು ಹೇಳಿ? ಅಲ್ಲಿ ಅಲ್ಲಿ ಯಾವ ಚಕ್ರವಿತ್ತು, ಯಾವ ಲಿಂಗವಿತ್ತು? ಅನುಚಕ್ರ ಅಂತ ಇತ್ತು. ಅಲ್ಲಿರೋ ಲಿಂಗ ಯಾವುದು? ನಿರಂಜನ. ನಿರಂಜನ ಲಿಂಗ, ಅನುಲಿಂಗ. ಅನುಲಿಂಗ, ಅಣುಲಿಂಗ, ಅನುಲಿಂಗ, ಅಣುಲಿಂಗ. ಅನುಲಿಂಗ. ಆ ಅನುಚಕ್ರದಲ್ಲಿರುವ ಅನುಲಿಂಗ ಏನ್ ಮಾಡ್ತ ಅಂದ್ರೆ, ಒಂದು ಯಾರ ಮೇಲೆಯೂ ಅವಲಂಬನೆಯಾಗದ, ಅಲ್ಲಿ ಯಾವುದು ರಂಜನೆಯ ಇರದ, ಇನ್ನ ಮುಂದಿನ ಚಕ್ರಕ್ಕೆ ಹೋಯಿತು. ಆ ಚಕ್ರದ ಹೆಸರೇನು? ನಿರಂಜನ ಲಿಂಗ, ಪಶ್ಚಿಮ ನಿರಂಜನ ಲಿಂಗ, ಚಕ್ರ. ಪಶ್ಚಿಮ ಪಶ್ಚಿಮ ಚಕ್ರ ಚಕ್ರ. ನಿರಂಜನ ಲಿಂಗ. ಪಶ್ಚಿಮ ಚಕ್ರಕ್ಕೆ ಹೋಯಿತು, ಅಲ್ಲಿ ನಿರಂಜನ ಲಿಂಗವಿತ್ತು. ಅಲ್ಲಿಂದ ಅನೇಕ ಶಕ್ತಿಗಳು ಉದ್ಭವವಾದವು. ಆ ಸೃಷ್ಟಿಯ ನಿರ್ಮಾಣದ ಒಂದು ಆಶಯ ಸೃಷ್ಟಿ ನಿರ್ಮಾಣ ಮಾಡಬೇಕು, ಇದಕ್ಕಾಗಿ ಅನೇಕ ಶಕ್ತಿಗಳನ್ನ ತೆಗೆದುಕೊಳ್ಳಬೇಕು, ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಮುಂದಿನ ಚಕ್ರಕ್ಕೆ ಹೋಯಿತು. ಆ ಮುಂದಿನ ಚಕ್ರ ಯಾವುದು? ಚಕ್ರ ನಿಶೂನ್ಯಲಿಂಗ. ಚಿಕ್ಕಚಕ್ರ, ನಿಶೂನ್ಯ ಲಿಂಗ. ನಿಶೂನ್ಯಲಿಂಗ. ಅಲ್ಲಿ ಯಾವ ಚಲನವಲನೆಗಳು ಇರಲಿಲ್ಲ, ಏನೂ ಇರಲಿಲ್ಲ. ಅಂತಹ ನಿಶೂನ್ಯ ಲಿಂಗವಿದ್ದ ಚಿಕ್ಕಚಕ್ರದಿಂದ ಮುಂದೆ ಇದೇ ಒಂದು ಆಶಯ ಮುಂದಿನ ಚಕ್ರಕ್ಕೆ ಹೋಯಿತು. ಆ ಚಕ್ರ ಯಾವುದು? ಬ್ರಹ್ಮರಂಧ್ರ ನಿಶೂನ್ಯಲಿಂಗ. ಬ್ರಹ್ಮಚಕ್ರ, ಬ್ರಹ್ಮರಂಧ್ರ, ಕದಳಿ ಚಕ್ರ. ಅಲ್ಲಿ ಯಾವ ಲಿಂಗವಿತ್ತು? ನಿಷ್ಕಲಲಿಂಗ. ನಿಷ್ಕಲ ಲಿಂಗ. ನಿಷ್ಕಲ ಲಿಂಗದಿಂದ ಈಗ ನಾವು ಯಾವ ಚಕ್ರಕ್ಕೆ ಹೋದಿವಿ? ಆಜ್ಞಾ ಚಕ್ರಕ್ಕೆ. ಆಜ್ಞಾ ಚಕ್ರಕ್ಕೆ ಹೋದ್ವಿ. ಅಲ್ಲಿರುವ ಲಿಂಗ ಯಾವುದು? ಮಹಾಲಿಂಗ. 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 ಅಲ್ಲಿರುವ ಸ್ಥಳ ಯಾವುದು? ಆದಿಸ್ಥಲ. ಆದಿಸ್ಥಳ. ಆದಿಸ್ಥಳ. ಆ ಆದಿಸ್ಥಳದ ಒಂದು ತತ್ವ ಯಾವುದಾಗಿತ್ತು? ಆತ್ಮ. ಆಕಾಶ ತತ್ವ. ಆತ್ಮದಿಂದ ಏನು ಹುಟ್ಟಿತು? ಆಕಾಶ ಹುಟ್ಟು. ಆಕಾಶ. ಆಕಾಶ ಆಕಾಶ. ಆಕಾಶದಿಂದ ವಾಯು. ವಾಯು. ಆಕಾಶ ವಾಯು. ವಾಯುವಿನಿಂದ ಅಗ್ನಿ. ಅಗ್ನಿ. ಅಗ್ನಿ ಅಗ್ನಿಯಿಂದ ಅಪ್ಪು ಜಲ. ಅಪ್ಪು ಅಪ್ಪುವಿನಿಂದ ಪೃಥ್ವಿ. ಪೃಥ್ವಿ. ಹೀಗೆ ನಾವು ನೋಡ್ತಾ ಹೋದ್ವಿ.
ಎಷ್ಟೊಂದು ಸೃಷ್ಟಿಯ ಒಂದು ಹೇಗೆ ಆಯಿತು, ಏನೇನು ಉತ್ಪತ್ತಿ ಆಗ್ತಾ ಇವೆ ಅಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ. ಹೋದ ಸಾರಿ ಒಂದು ನಾಲ್ಕನೆಯ ಭಾಗ ನೋಡಿದ್ವಿ, ಅಲ್ಲಿ ಏನೇನು ಆಯಿತು. ನಾಲ್ಕರಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ, ಅದೇ ಮೂಲ ಚಿತ್ತಿನಿಂದ ಚಿನ್ನಾದ ಚಿದ್ಬಿಂದು ಚಿತ್ತಕಳೆಗಳು ಉದಯವಾದವು. ಆ ಚಿನ್ನಾದ ಚಿದ್ಬಿಂದು ಚಿತ್ತಕಳೆಗಳನ್ನ ಆಕಾರ ಉಕಾರ ಮತ್ತು ಮಕಾರಗಳೆಂದು ಕರೆದರು. ಅ ಉ ಮಗಳು ಆ ಮೂಲ ಚಿತ್ತಿನೊಡನೆ ಬೆರೆತಾಗ ಓಂಕಾರ ಪ್ರಣವ, ಅದೇ ಮಹಾಲಿಂಗದ ಉತ್ಪತ್ತಿ ಆಗ್ತಾ ಇದೆ, ಅದು ಆಜ್ಞಾ ಚಕ್ರದಲ್ಲಿದೆ. ಈಗಾಗಲೇ ತಾವೆಲ್ಲ ಹೇಳಿದಂತೆ ಆ ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗವೇ ಸೃಷ್ಟಿಯ ಉಗಮಕ್ಕೆ ಆದಿಸ್ಥಲವಾಗಿದೆ ಅನ್ನೋದನ್ನ ಸಹ ನಾವು ಹೋದ ಸಾರಿ ನೋಡಿದ್ವಿ. ಅದು ಅಲ್ಲದೆ ಅಲ್ಲಿ ಬೇಕಾಗಿರುವಂತಹ ನಕಾರ ಮಕಾರ ಶಿಕಾರ ವಾಕಾರ ಯಕಾರ ಎಂಬ ಪಂಚ ಪ್ರಣಮಗಳು ಉತ್ಪತ್ತಿಯಾದದನ್ನ ನೋಡಿದ್ವಿ. ಹೋದ ಸಾರಿ ನಾವು ಈ ಐದು ಸಾಧಕ್ಯಗಳನ್ನ, ಪಂಚ ಸಾಧಕ್ಯಗಳನ್ನ, ಪಂಚ ಕಲೆಗಳನ್ನ ನೋಡಿದ್ವಿ. ಅವುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ವಿ. ಸದ್ಯೋಜ್ಜಾತ ಅಂದ್ರೆ ಶಿವ ಸಾಧಕ್ಯ, ವಾಮದೇವ ಅಂದ್ರೆ ಅಮೂರ್ತಿ ಸಾಧಕ್ಯ, ಅಘೋರ ಅಂದ್ರೆ ಮೂರ್ತಿ ಸಾಧಕ್ಯ, ತತ್ಪುರುಷ ಅಥವಾ ಕರ್ತೃ ಸಾಧಕ್ಯ, ಈಶಾನ್ಯ ಅಥವಾ ಕರ್ಮ ಸಾಧಕ್ಯ, ಅವುಗಳಿಂದ ಹುಟ್ಟುವ ಈ ಮುಖಗಳಿಂದ ಹುಟ್ಟುವ ಯಾವ ತತ್ವಗಳು? ಸದ್ಯೋಜ್ಜಾತದಿಂದ ಪೃಥ್ವಿ, ವಾಮದೇವದಿಂದ ಜಲ, ಅಘೋರದಿಂದ ಅಗ್ನಿ, ತತ್ಪುರುಷದಿಂದ ವಾಯು, ಈಶಾನ್ಯನಿಂದ ಆಕಾಶ. ಇದು ಹೊರಹೊಮ್ಮಿದ್ದು ಅಲ್ಲಿರುವ ಶಕ್ತಿಗಳನ್ನ ಸಹ ನೋಡಿದ್ವಿ ನಾವು. ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ. ತಾವು ದಯವಿಟ್ಟು ಮೈಕ್ಗಳನ್ನ ಆಫ್ ಮಾಡ್ಕೊಳ್ಳಿ, ಅದ್ರ ಕಡೆ ಲಕ್ಷ ಇರ್ಲಿ ನಿಮ್ದು. ಪಂಚಕಲೆಗಳನ್ನ ನಾವು ನೋಡಿದ್ವಿ. ವಿದ್ಯಾಕಲೆ ಅಂದ್ರೆ ನಮ್ಮಲ್ಲಿರುವ ಅವಿದ್ಯೆಯನ್ನ ನಾಶ ಮಾಡಿಕೊಳ್ಳೋದು. ಶಿವನನ್ನು ನಾನು ಕೂಡಿಕೊಳ್ಳಬಹುದು, ಶಿವನಲ್ಲಿ ನಾನು ಸಂಗಮಿಸಬಹುದು, ಸಮೀಕರಣಗೊಳ್ಳಬಹುದು ಅಂತ ಒಂದು ಆತ್ಮವಿಶ್ವಾಸವನ್ನ ಪಡೆದುಕೊಳ್ಳುವುದೇ ವಿದ್ಯಾಕಲೆಯಾಗಿದೆ ಅಂತ ತಿಳಿದುಕೊಂಡ್ವಿ. ನಿವೃತ್ತಿ ಕಲೆ ಅಂದ್ರೆ ಈ ಲೌಕಿಕದ ಇಚ್ಛೆಗಳಿಂದ ನಿವೃತ್ತನಾಗುವುದು. ಪ್ರತಿಷ್ಠಾ ಕಲೆ ಅಂದ್ರೆ ಈ ಜೀವನ ಅಶಾಶ್ವತವಾಗಿದೆ. ಶಾಶ್ವತ ಸತ್ಯ ಅಂದ್ರೆ ಏನಂದ್ರೆ ನನ್ನ ಒಂದು ಈ ಸ್ವರೂಪ ಏನಿದೆಯಲ್ಲ, ಆ ಆತ್ಮ ಸ್ವರೂಪವನ್ನ ಶಿವಸ್ವರೂಪವಾಗಿ ಗೊಳಿಸೋದಿದೆ, ಅದನ್ನೇ ಪ್ರತಿಷ್ಠಾ ಕಲೆ ಎಂದರು. ಮತ್ತೆ ಶಾಂತಿ ಕಲೆ ಅಂದ್ರು, ಅಲ್ಲಿ ಪರಮ ಶಾಂತಿ ಸಾಧಕನಲ್ಲಿ ನೆಲೆಸುವುದು. ಹಾಗೇನೆ ಶಾಂತ್ಯಾತೀತ ಕಲೆ ಅನ್ನೋದು ಹೇಳಿದ್ವಿ, ಅದು ಅಹಂಕಾರವನ್ನು ತ್ಯಜಿಸೋದಾಗಿದೆ ಅಂತ ಗೊತ್ತಾಯಿತು. ಮುಂದೆ ಯಾರಾದ್ರೂ ಈ ಐದು ಕಲೆಗಳನ್ನ ಸಾಧಿಸಿದ್ದಲ್ಲ ಆದಿದ್ದಲ್ಲಿ ಐಕ್ಯ ಸ್ಥಳದಲ್ಲಿರುವಂತ ಶಾಂತಿ ಅತೀತೋತ್ತರ ಕಲೆ ಅಂತ ಒಂದು ಆರನೇ ಕಲೆಯನ್ನು ಸಹ ನಮ್ಮ ಶರಣರು ಹೇಳಿದ್ದನ್ನ ಸಹ ನಾವು ನೋಡಿದ್ವಿ. ಈ ಶಾಂತ್ಯಾತೀತ ಕಲೆಯಲ್ಲಿರುವ ಅಹಂಕಾರದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಂ ಪ್ರಭುದೇವರು ಅಂದ್ರೆ, ಒಡಲಲ್ಲಿ ಹುಟ್ಟಿತ್ತು ಭ್ರಮೆಯಿಂದ ಬೆಳೆಯಿತ್ತು, ಒಡನೆ ಹುಟ್ಟಿತ್ತು ತನ್ನನರಿಯದ ಕಾರಣ, ಇದು ಒಂದು ಸೋಜಿಗವ ಕಂಡೆ ಕೂಡೆ ಭರಿತವೆಂದರಿಯಲು ಅಂಗ ದಲಳ ಬಿಟ್ಟಿತ್ತು ಗುಹೇಶ್ವರ. ಅಂದ್ರೆ ಏನಂದ್ರೆ ಈ ನಮ್ಮ ಅಹಂಕಾರ ಅನ್ನೋದು ಎಷ್ಟು ಕೆಟ್ಟದಾಗಿದೆ ಅಂದ್ರೆ, ದೇಹದಲ್ಲಿ ಅದು ನಮ್ಮ ಒಡನೆ ಹುಟ್ಟು ಬಿಡ್ತಾ ಇದೆ ಅಂತೆ. ಮತ್ತೆ ಬೆಳೆದ ಹಾಗೆ, ನಾವು ಬೆಳೆದ ಹಾಗೆ ಅನೇಕ ಭ್ರಮೆಗಳಿಂದಾಗಿ, ಲೌಕಿಕ ಆಕರ್ಷಣೆಗಳಿಂದಾಗಲಿ ಅದು ಬೆಳೆದು 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 ನೆಸ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣವೆಂದ್ರೆ ತನ್ನನ್ನು ತಾನು ಅರಿಯದಿರುವ. ಶಿವಯೋಗದಲ್ಲಿ ಏನಂದ್ರೆ ತನ್ನ ನಿಜ ಸ್ವರೂಪವನ್ನ ನಾವು ಅರಿಯಬೇಕಾಗಿದೆ. ಬಹಳ ಆಶ್ಚರ್ಯದ ವಿಷಯವೇನಂದ್ರೆ, ತಾನು ದೇಹವಲ್ಲ, ತಾನು ಸಚ್ಚಿದಾನಂದ ಘನಪರವಸ್ತು ಅಂತ ಅರಿಬೇಕಾಗಿದೆ ಈ ಶಿವಯೋಗದಲ್ಲಿಯೇ. ಈಗಾಗ ಆ ಶಿವಯೋಗದಲ್ಲಿ ನಾವು ಹೋದಾಗ, ವ್ಯಕ್ತಿಯು ತನ್ನನ್ನು ತಾನು ಅರಿತಾಗ ಯಾವುದೇ ಭಾವಭ್ರಮೆಗಳಿರಲ್ಲ, ಅಹಂಕಾರವೂ ಇರೋದಿಲ್ಲ. ಅಹಂಕಾರ ನಷ್ಟ ಮಾಡಿಕೊಳ್ಳೋದೇ ಶಿವಯೋಗದ ಪರಮ ಗುರಿಯಾಗಿದೆ. ಈ ಸುಂದರ ವಚನವನ್ನ ತಾವೆಲ್ಲ ಪಠಿಸಿ ಅಲ್ಲಿ ಏನೇನಾಗ್ತಾ ಇದೆ, ಭಕ್ತ ಸ್ಥಳ ಅದು ಇದೆಲ್ಲ ನೋಡಿದ್ವಿ. ಕಲೆ ಅಲ್ಲಿರುವ ಒಂದು ಲಿಂಗ ಯಾವುದು ಅದನ್ನೆಲ್ಲ ನೋಡಿದ್ವಿ. ಯಾವ್ಯಾವ ಮುಖದಿಂದ ಯಾವ್ಯಾವ ಪಂಚತತ್ವಗಳು ಹುಟ್ಟಿದ್ವಿ ಅನ್ನೋದನ್ನ ನೋಡಿದ್ವಿ. ಈ ಇಡೀ ಕೋಷ್ಟಕವನ್ನ ನೋಡಿದ್ವಿ, ಅಲ್ಲಿರುವ ಲಿಂಗಗಳನ್ನ ನೋಡಿದ್ವಿ, ಮುಖಗಳನ್ನ ನೋಡಿದ್ವಿ, ಹೇಗೆ ಅವು ಎಲ್ಲ ಇದೆ ಅನ್ನೋದನ್ನ ಸಹ ನೋಡಿ ಇವತ್ತು ನಾವು ಭಾಗ ಐದಕ್ಕೆ ಹೋಗ್ತಾ ಇದ್ದೀವಿ. ಐದರಲ್ಲಿ ಈಗ ಆರಂಭ ಮಾಡೋಣ. ಮತ್ತೆ ತಮ್ಮೆಲ್ಲರ ಸಹಕಾರ ಬೇಕು. ದಯವಿಟ್ಟು ವಿಭೂತಿ ಧಾರಣ ಮಾಡಿರಿ, ಮಂಚದ ಮೇಲೆಗೆ ಮಲಗಿಕೊಳ್ಳಬೇಡಿರಿ, ಆದಷ್ಟು ಲಕ್ಷ್ಯವನ್ನ ಇಟ್ಟುಕೊಡಿ. ಇನ್ನು ಸ್ವಲ್ಪ ನಿಧಾನವಾಗಿ ಮತ್ತೆ ಗಹನವಾಗಿಯೇ ವಿಷಯ ಹೋಗ್ತಾ ಇದೆ ಹೊರತು ಸರಳವಾಗಿ ಯಾವುದು ಇರೋದಿಲ್ಲ. ತಮ್ಮೆಲ್ಲರ ಸಹಕಾರ, ಭಾಗವಹಿಸುವಿಕೆ ಅತ್ಯಂತ ಅಗತ್ಯವಾಗಿದೆ. ಓದಿ, ಒಬ್ರು ಯಾರಾದ್ರೂ ಈ ಮೊದಲಿನ ವಚನವನ್ನ ಓದಿ. ಓದಿ ಓದಿ. ಪಂಚಶಕ್ತಿಯನ್ನು, ಪಂಚ ಸಾಧಕ್ಯವನ್ನು, ಪಂಚ ಕಲೆಗಳನ್ನು, ಪಂಚಾಕ್ಷರಗಳನ್ನು,
ಪಂಚಭೂತಾತ್ಮವನು ತನ್ನಲ್ಲಿ ಗರ್ಭೀಕರಿಸಿಕೊಂಡು ತಾನು ಚಿತ್ ಬ್ರಹ್ಮಾಂಡಾತ್ಮಕನಾಗಿ ಚಿನ್ಮಯನಾಗಿ ಚಿದ್ರೂಪನಾಗಿ ಚಿತ್ ಪ್ರಕಾಶನಾಗಿ ಚಿದಾನಂದನಾಗಿ ಸುಖ ದುಃಖ ಮೋಹ ಭಯಗಳ ಹೊದ್ದದೆ ಸರ್ವ ವ್ಯಾಪಕನಾಗಿ ಸರ್ವ ಚೈತನ್ಯಮಯನಾಗಿಪ್ಪ ಜ್ಯೋತಿರ್ಲಿಂಗವು ಎನ್ನ ಪ್ರಾಣಲಿಂಗವಯ್ಯ ಮಹಾಲಿಂಗವು ಇನ್ನೊಂದಿದೆ ಅದನ್ನು ಓದಲ್ರಿ ಸರ್. ಓದಿ ಓದಿ. ಧರೆ ಆಕಾಶ ತಾರಾಮಂಡಲ ಸಪ್ತ ಸಮುದ್ರಗಳಿಲ್ಲದಂದು ಒಂದು ಮಹಾವೃಕ್ಷ ವಿದ್ಯತಯ್ಯ. ಆ ವೃಕ್ಷವ ಕಂಡು ನಾನು ಓಂ ನಮ ಶಿವಾಯ ಎನ್ನುತ್ತಿದ್ದೆನು. ಆ ವೃಕ್ಷದಿಂದ ಷಡು ಸಾಧಕ್ಯಗಳು ಪುಟ್ಟಿದವು. ಆ ಷಡು ಸಾಧಕ್ಯಗಳು ನೆಳಲಲ್ಲಿ ಕುಳಿದು ನಾನು ಬಸವ ಬಸವ ಎನ್ನುತ್ತಿದ್ದೆನು ಕಾಣ ಗುಹೇಶ್ವರ. ಒಳ್ಳೆ ಬಸವ ಎರಡು ಬಸವ 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 ಮೂರು ಸಲ ಇದೆ ಮೂರ್ಸಲ. ಸರ್. ಆ ಶಂಭುಲಿಂಗ ಕೋಹಸ್ಟ್ ಮಾಡಿ ನನ್ನನ್ನು, ನಾನು ಮ್ಯಾನೇಜ್ ಮಾಡ್ತಿರ್ತೀನಿ. ಓಕೆ. ಈಗ ಅರಭಾವಿಶರಣರು ಓದಿದ ಹಾಗೆ ತೋಂಟದ ಶಿವಲಿಂಗ ಶಿವಯೋಗಿಗಳು ಹೇಳ್ತಿದ್ದಾರೆ, ಪಂಚಶಕ್ತಿಯನ್ನು ಪಂಚ ಸಾಧಾಕ್ಯವನ್ನು. ಪಂಚಶಕ್ತಿಗಳು ಯಾವ್ಯಾವು ಹೇಳಿ ಯಾರಾದರೂ? ಸವಿತಾ ಅಕ್ಕ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ. ಇದು ನೀವು ನೆನ್ಪಿಟ್ಕೋಬೇಕು. ಆದಿಶಕ್ತಿ ಪರಾಶಕ್ತಿ ಅಂದ್ರೆ ಅದು ಯಾವ ದೇವಿಯರ ಹೆಸರಲ್ಲ, ಇದು ಶರಣರು ಹೇಳಿದಂತ ಐದು ಶಕ್ತಿಗಳು: ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತೆ ಇಚ್ಛಾಶಕ್ತಿ. ಇಚ್ಛಾಶಕ್ತಿ, ಇಚ್ಛಾಶಕ್ತಿ. ಇಚ್ಛಾಶಕ್ತಿ, ಚಿಚ್ಛಕ್ತಿ ಅಲ್ಲ, ಇಚ್ಛಾಶಕ್ತಿ. ಪಂಚ ಸಾಧಕ್ಯಗಳು ಯಾವುವು? ಕರ್ತೃ ಕರ್ಮ ಸಾಧಕ್ಯ, ಕರ್ಮ ಕರ್ಮ ಸಾಧಕ್ಯ, ಕರ್ತೃ ಸಾಧಕ್ಯ, ಕರ್ಮ ಕರ್ತೃ ಮೂರ್ತಿ ಮೂರ್ತಿ ಸಾಧಕ್ಯ, ಶಿವ ಅಮೂರ್ತಿ ಸಾಧಕ್ಯ, ಶಿವ ಅಮೂರ್ತಿ ಸಾಧಕ. ಸಾಧಕ್ಯ. ಪಂಚ ಕಲೆಗಳು: ಕರ್ಮ ಕರ್ತೃ ವಿದ್ಯಾ ಕಲೆ, ಶಾಂತೋತ್ತರ. ಪಂಚಾಕ್ಷರಗಳು: ನಕಾರ ಮಕಾರ ಶಿಕಾರ ಯಕಾರ ಓಂಕಾರ. ಓಂಕಾರ ಇಲ್ಲ, ನ ಮ ಶಿ ವಾಯ ಪಂಚಾಕ್ಷರಗಳು. ಷಡಾಕ್ಷರ ಅಂದಾಗ ಓಂ ನಮಃ ಶಿವಾಯ ಬರುತ್ತೆ. ಪಂಚಭೂತಗಳು ಯಾವುವು? ಪೃಥ್ವಿ, ಅಪು, ತೇಜ, ವಾಯು, ಆಕಾಶ. ಪಂಚಭೂತಗಳು ಅಂದ್ರೆ ಪಂಚಶಕ್ತಿಗಳನ್ನ, ಪಂಚ ಸಾಧಕ್ಯಗಳನ್ನ, ಪಂಚ ಕಲೆಗಳನ್ನ, ಪಂಚಾಕ್ಷರಗಳನ್ನ, ಪಂಚಭೂತಾತ್ಮಗಳನ್ನ ತನ್ನಲ್ಲಿ ಗರ್ಭೀಕರಿಸಿಕೊಂಡು, ಆ ಪರವಸ್ತುವಿನ ಬಗ್ಗೆ ಹೇಳ್ತಾ ಇದ್ದಾರೆ, ತನ್ನಲ್ಲಿ ಗರ್ಭೀಕರಿಸಿಕೊಂಡು ತಾನು ಚಿದ್ ಬ್ರಹ್ಮಾಂಡ ಆತ್ಮಕನಾಗಿ, ಒಂದು ದೊಡ್ಡ ಬ್ರಹ್ಮಾಂಡವಾಗಿ ಬೆಳಕು ತುಂಬಿದಂತ ಬ್ರಹ್ಮಾಂಡ, ಚಿದ್ ಅಂದ್ರೆ ಬೆಳಕು, ಚಿದ್ ಬ್ರಹ್ಮಾಂಡಾತ್ಮಕನಾಗಿ, ಚಿನ್ಮಯನಾಗಿ, ಚಿದ್ರೂಪನಾಗಿ, ಚಿತ್ ಪ್ರಕಾಶನಾಗಿ, ಚಿದಾನಂದವಾಗಿ, ಸುಖ ದುಃಖ ಮೋಹ ಭಯ ಇವ್ಯಾವೂ ಇರೋಲ್ಲ ಅಲ್ಲಿ. ಸುಖ ದುಃಖ ಮೋಹ ಭಯಗಳ ಬದ್ಧದೆ ಅವು ಇರೋದಿಲ್ಲ, ಸರ್ವವ್ಯಾಪಕವಾಗಿ. ಆ ವ್ಯಾಪಕತೆಗೆ ಅದಕ್ಕೆ ಲಿಮಿಟ್ಸೇ ಇಲ್ಲ, ಅದಕ್ಕೆ ಸೀಮೆಗಳಿಲ್ಲ. ನಿಸ್ಸೀಮನಾಗಿ ಸರ್ವ ಚೈತನ್ಯಮಯವಾಗಿ ಇಪ್ಪ ಪರಂಜ್ಯೋತಿ ಲಿಂಗರ್ವು ಎನ್ನ ಪ್ರಾಣಲಿಂಗವಯ್ಯ ಎನ್ನ ಪ್ರಾಣಲಿಂಗವಯ್ಯ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಎನ್ನ ಪ್ರಾಣಲಿಂಗವಯ್ಯ ಎನ್ನ ಪ್ರಾಣಲಿಂಗವಯ್ಯ ಅಂದಾಗ ಪ್ರಾಣಲಿಂಗವೇ ನಿಶೂನ್ಯಲಿಂಗ ಅನ್ನೋದನ್ನ ನಾವು ಮುಂದೆ ವಿಕಸನ ಮಾರ್ಗದಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ನೆನಪಿಟ್ಟುಕೊಳ್ಳಿ, ಪ್ರಾಣಲಿಂಗ ಅನ್ನೋದು ನಿಶೂನ್ಯಲಿಂಗ. ನಿಶೂನ್ಯಲಿಂಗ ಏನಿದೆ ಹೇಳಿ? ಚಕ್ರದಲ್ಲಿ. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಈ ತರ ಇರ್ತಾ ಇದೆ. ಮುಂದೆ ಅದನ್ನೇ ಎಷ್ಟು ಚೆನ್ನಾಗಿ ನಮ್ಮ ಅಲ್ಲಂ ಪ್ರಭುದೇವರು ಹೇಳಿದ್ರು ಅಂದ್ರೆ, ಈ ಈ ಸಮೀಕರಣವನ್ನ, ಈ ಸಹಯೋಗವನ್ನ, ಈ ಒಗ್ಗಟ್ಟನ್ನ ನೀವು ಶರಣರಲ್ಲಿ ನೋಡ್ಬೇಕು. ಅಲ್ಲಮ ಪ್ರಭುದೇವರು ಮಹಾಜ್ಞಾನಿಗಳು, ವ್ಯೋಮಕಾಯ ಮೂರ್ತಿಗಳು, ಅವರು ಹೇಳ್ತಾ ಇದ್ದಾರೆ ಧರೆ ಆಕಾಶ, ಪೃಥ್ವಿ ಮತ್ತು ಆಕಾಶ, ತಾರಾಮಂಡಲ, ನಕ್ಷತ್ರ, ಸೂರ್ಯ, ಗ್ರಹ ಮಂಡಲ, ಗ್ರಹಗಳು, ಉಪಗ್ರಹಗಳು ಎಲ್ಲ, ಧರೆ ಆಕಾಶ, ತಾರಾಮಂಡಲ, ಸಪ್ತ ಸಮುದ್ರಗಳು ಇಲ್ಲದಂದು, ಈ ಸೃಷ್ಟಿಯ ಮೇಲೆ ಇವೆಲ್ಲ ಇಲ್ಲದಂದು ಒಂದು ಮಹಾವೃಕ್ಷ ಬಿತ್ತಂತೆ. ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ, ಆ ವೃಕ್ಷವ ಕಂಡು ನಾನು ಓಂ ನಮ ಶಿವಾಯ ಎಂತಿದ್ದೆನು ಅಂತ ಹೇಳ್ತಾ ಇದ್ದಾರೆ. ಹೇಗಿತ್ತು ಆ ವೃಕ್ಷ ಅಂದ್ರೆ, ಅದಕ್ಕೆ ಆರು ಟೊಂಗೆಗಳು, ಆರು ಶಾಖೆಗಳು ಇದ್ದುವಂತೆ. ಆ ಷಡು ಸಾಧಕ್ಯಗಳು ಪುಟ್ಟಿದವು. ನೀವು ಹೇಳಿದ್ರಲ್ಲ ಆಗ್ಲೇ ಸದ್ಯೋಜಾತ, ಇವೆಲ್ಲ ಮುಖಗಳು, ಆ ಷಡು ಸಾಧಕ್ಯಗಳು ಪುಟ್ಟಿದವು. ಏನ್ ಹೇಳ್ತಿದ್ದಾರೆ ಅಲ್ಲಂ ಪ್ರಭುದೇವರು, ಯಾಕೆ ಇವನ್ನೆಲ್ಲ ನಾವು ಶಿವಯೋಗದ ಮುಂಚೆ ನೋಡಬೇಕಂದರೆ, ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ, ಆ ಷಡು ಸಾಧಕ್ಯಗಳ ನೆಲದಲ್ಲಿ ಕುಳ್ಳಿರದು ನಾನು ಬಸವ 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 ಎನ್ನುತ್ತಿರುತ್ತೇನು ಕಾಣ. ಹೀಗಾಗಿ ಆ
ಪಂಚ ಅಥವಾ ಆರು ಮುಖಗಳು, ಇನ್ನೊಂದು ಮಹಾಸಾಧಾಕ್ಯ ಅಂತ ಬರ್ತಾ ಇದೆ. ಅದನ್ನೆಲ್ಲ ಹಿಡಿದ್ರೆ ಈ ಆರು ಸಾಧಾಕ್ಯಗಳೆಂಬ ಒಂದು ಗಿಡದ ಕೆಳಗೆ, ಒಂದು ಮರದ ಕೆಳಗೆ ನಾನು ಕುಳಿತುಕೊಂಡು ಓಂ ನಮ ಶಿವ ಅಂತ ಧ್ಯಾನ ಮಾಡ್ತಾ ಇದ್ದೆ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾ ಇರೋದ್ರಿಂದ ಸಾಧಾಕ್ಯಗಳು ಶಿವಯೋಗದಲ್ಲಿ ಅಷ್ಟೇ ಮಹತ್ವದ್ದು ಆಗಿದ್ದವೆ. ಹೀಗಾಗಿ ನಾವು ಈ ಮಹಾಲಿಂಗದಿಂದಲೇ ಏನೇನು ಉತ್ಪನ್ನವಾಗ್ತಾ ಇದೆ ನೋಡಿ, ಅಲ್ಲಿ ಚಿಚ್ಛಕ್ತಿ ಆಗ್ತಾ ಇದೆ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳೆಂಬ ಪಂಚ ಶಕ್ತಿಗಳು ಉತ್ಪನ್ನವಾಗ್ತಾ ಇವೆ. ನೀವು ಈಗಾಗಲೇ ಹೇಳಿದ ಹಾಗೆ ಪಂಚ ಮಹಾಭೂತಗಳು ಉತ್ಪತ್ತಿ ಆಗ್ತಾ ಇದೆ. ಮೇಲೆ ಹೇಳಿದ ಇವೆಲ್ಲವೂ ಆ ಓಂಕಾರ ಸ್ವರೂಪಿ ಗೋಳಕಾಕಾರದ ಮಹಾಲಿಂಗದಿಂದಲೇ ಹೊರಹೊಮ್ಮಿಸ್ತಾ ಇವೆ. ಎಲ್ಲಿದೆ ಮಹಾಲಿಂಗ? ಆಜ್ಞಾಚಕ್ರ. ವೆರಿ ಗುಡ್, ವೆರಿ ಗುಡ್. ಇವುಗಳೇ ಸೃಷ್ಟಿಯ ರಚನೆಯ ಸಾಮಗ್ರಿಗಳಾಗಿವೆ. ಇವೆಲ್ಲವೂ ಮಹಾಲಿಂಗದಿಂದ ಹೊರಹೊಮ್ಮಿರುವುದರಿಂದ ಸೃಷ್ಟಿಯ ರಚನೆಯು ರೂಪಗೊಳ್ಳಲು ಮಹಾಲಿಂಗವೇ ಆದಿ ಸ್ಥಳವೆನಿಸುತ್ತದೆ. ಇಲ್ಲಿಂದಲೇ ಸಮಸ್ತ ಸೃಷ್ಟಿಯ ಉಗಮ. ಆದ್ದರಿಂದ ಯಾರಾದರೂ ನಿಮ್ಗೆ ಕೇಳಿದರೆ ಆಜ್ಞಾ ಚಕ್ರದಲ್ಲಿರುವ ಆದಿ ಸ್ಥಳದಲ್ಲಿ ನೆಲೆಸಿರುವ ಆ ಮಹಾಲಿಂಗದಿಂದ ಈ ಸಮಸ್ತ ಸೃಷ್ಟಿಯ ಉಗಮ ಆರಂಭವಾಗಿದೆ ಅಂತ ಯಾವಾಗಲೂ ನೀವು ಹೇಳಬೇಕು. ಯಾವ ನಿಖಲ ಪರಶಿವ ತತ್ವ, ನಿಖಲ ಎಲ್ಲಿದೆ, ನಿಷ್ಕಲ ಲಿಂಗ ಎಲ್ಲಿದೆ? ಬ್ರಹ್ಮಚಕ್ರದಲ್ಲಿ. ಯಾವ ಯಾವ ಆ ನಿಷ್ಕಲ ಪರಶಿವ ತತ್ವದಿಂದ, ಅಂದ್ರೆ ಅಲ್ಲಿಂದಲೇ ಈ ಸ್ಫೂರಣೆ, ಅಲ್ಲಿಂದಲೇ ಈ ಕಿರಣಗಳು ಎಲ್ಲಿಗೆ ಬಂದಿವೆ? ನಮ್ಮ ಆಜ್ಞಾ ಚಕ್ರಕ್ಕೆ ಬಂದಿವೆ. ಹೀಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಶರಣರು, ಯಾವ ನಿಕ್ಕಲ ಪರಶಿವ ತತ್ವದಿಂದ ತನ್ನನ್ನೊಳಗೊಂಡ ಇಡೀ ಸೃಷ್ಟಿಯ ರಚನೆಗೊಂಡಿರುವುದೆಯೋ ಅದೇ ವಸ್ತುವಿನಲ್ಲಿ ಪುನಃ ತಾನು ಅಲ್ಲಿಯೇ ಹೋಗ್ಬೇಕಾಗಿದೆ ನಮಗೆ. ಪುನಃ ತನ್ನಲ್ಲಿ ತಾನು ಬೆರೆಯುವ ನಿಜಾನುಭವವೇ ಲಿಂಗಾಂಗ ಸಾಮರಸ್ಯ ಅಥವಾ ಶಿವಯೋಗವಾಗಿದೆ. ಏಕೆಂದ್ರೆ ಏನಿಲ್ಲಿ ನಿಮ್ಮ ಕಣ್ಣಿಗೆ ಹೊರಗೆ ಕಾಣಿಸ್ತಾ ಇರ್ಲಿ, ಒಳಗೆ ಕಾಣಿಸುತ್ತಾ ಇರ್ಲಿ, ಅದೆಲ್ಲವೂ ಎಲ್ಲಿಂದ ಬಂದಿದೆ ಅಂದ್ರೆ ಆ ನಿಷ್ಕಲ ಲಿಂಗ. ಅದೇ ನಿಷ್ಕಲ ಲಿಂಗ ನಮ್ಮ ಆಜ್ಞಾ ಚಕ್ರಕ್ಕೆ ಬಂದು ಮಹಾಲಿಂಗವಾಗಿ ಅಲ್ಲಿ ಸೃಷ್ಟಿಯ ರಚನೆ ಆಗ್ತಾ ಇದೆ. ಆದ್ದರಿಂದ ನಾವು ಆ ಬ್ರಹ್ಮಚಕ್ರಕ್ಕೆ ಹೋಗುವ ಒಂದು ಪಯಣ ಇದೆಯಲ್ಲ, ಅದೇ ಲಿಂಗಾಂಗ ಸಾಮರಸ್ಯ ಅಥವಾ ಶಿವಯೋಗವಾಗ್ತಾ ಇದೆ. ಮಾನವನ ತನು, ಮನ, ಭಾವ ಎಲ್ಲವೂ ಆ ಪರಶಿವ ತತ್ವ ಸ್ವರೂಪವೇ ಆಗಬೇಕಾಗಿದೆ ಶಿವಯೋಗದಿಂದ. ಪರಶಿವನಿಂದ ಉದಯವಾದ ಸೃಷ್ಟಿಯು ಪರಶಿವ ಸ್ವರೂಪವೇ ಆಗಿದೆ. ಇಲ್ಲಿನ ಯಾವ ವಸ್ತು ತ್ಯಾಜ್ಯವಲ್ಲ, ಎಲ್ಲವೂ ಪೂಜ್ಯವಾಗಿದೆ, ಎಲ್ಲವೂ ಪೂಜ್ಯವಾಗಿದೆ. ತನು, ಮನ, ಭಾವ ಅಲ್ಲದೆ ವಿಶ್ವದ ಸಮಸ್ತ ಪದಾರ್ಥಗಳನ್ನೆಲ್ಲ ಪ್ರಸಾದೀಕರಿಸಿ ಭೋಗಿಸುವುದೇ ಲಿಂಗಲೀಲಾ ವಿಲಾಸ ಅಥವಾ ಸ್ವಲೀಲಾನಂದ ಭಕ್ತಿ ಎನಿಸುವುದು ಅದೇ ಶಿವಯೋಗ ಎನಿಸುವುದು. ಇದೇ ಶಿವಯೋಗದ ಗುಟ್ಟು. ಆ ಶಿವಯೋಗದ ಬೆಳಕಿನತ್ತ ಯಾರು ನಮ್ಮನ್ನು ಕರೆದೊಯ್ಯಬೇಕಂದ್ರೆ ನಮ್ಮನ್ನು ಶರಣರ ವಚನಗಳು ಕರೆದೊಯ್ಯುತ್ತವೆ, ಮತ್ತೆ ಬೇರೆ ಯಾವು ಒಯ್ಯಲ್ಲ. ಅದಕ್ಕೆ ಬಸವಣ್ಣನವರು ಹೇಳಿದರು, ಹೇಳಿ ಯಾರಾದರೂ ಈ ವಚನವನ್ನ. ಅಷ್ಟತನ ಮೂರ್ತಿ ಹೇಳಿ, ಮುಂದೆ ಓದಿ. ಲಿಂಗದೇವೆಂಬರು ಕೇಳಿರಯ್ಯವೆಂದೆಂಬರು, ಲಿಂಗವೆಂದೆಂಬರು ದೇವರಲ್ರು, ಲಿಂಗವೆಂದೆಂಬರು ಲಿಂಗವೆಂದೆಂಬರು ಕೇಳಿ. ಸರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ ಸ್ಪಷ್ಟ. ಯಾರಿಗೆ ಕಾಣಿಸ್ತಾ ಇದೆ ಅವ್ರು ಓದಿ ಸುಮ್ನೆ. ಪಾಪ ಅತೀತನ ಮಗ ಆಕಾಶ, ಆಕಾಶನ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜನನವು. ಮನಸ್ಸಿನ ಮಗ ಚಂದ್ರ, ನಯನದ ಮಗ ಸೂರ್ಯ, ದೇಹದ ಮಗನಾತ್ಮ. ಇಂತಿ ಅಷ್ಟತನು ಅಷ್ಟತನುವೆಲ್ಲಕ್ಕೆಯೂ ಉತ್ಪತ್ತಿಯ ಉಂಟು. ಉತ್ಪನ್ನರಹಿತ ಅಯೋನಿಯ ಶೂನ್ಯ ನಿರಾಳ ಉತ್ಪತ್ತರಹಿತ ಅನೋ ಅಯೋಜಿನ ನಿಜ ಶೂನ್ಯ ನಿರಾಳ ಅಯೋನಿಜ 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 ಶೂನ್ಯ ನಿರಾಳ ನಮ್ಮ ಕೂಡಲ ಸಂಗಮ ದೇವಂಗೆ ಮಾತಾಪಿತರಿಲ್ಲ. ಅದಕ್ಕೆ ನಾವು ಅಷ್ಟತನು ಮೂರ್ತಿ. ಅಪ್ಪರೆ ಈ ಸ್ವಲ್ಪ ಇದು ವಚನ ತಪ್ಪಿದೆ. ಉತ್ಪತ್ತಿ ಲಯ ಉಂಟು ಅಂತ ಇದೆ, ನೀವು ತಪ್ಪಾಕಿದ್ರಿ, ಅದನ್ನ ಸ್ವಲ್ಪ ಸರಿ ಮಾಡ್ಕೊಡ್ರಿ. ಆಯ್ತ್ರಪ್ಪರೆ, ಉತ್ಪತ್ತಿ ಲಯರಹಿತ ಕೂಡಲ ಸಂಗಮ ದೇವ ಅಯೋನಿಜ ನಿಶೂನ್ಯ ನಿರಾಳ
ನಿಶೂನ್ಯ ನಿರಾಳ ಕೂಡಲ ಸಂಗಮ ದೇವಗೆ ಮಾತಾ ಪಿಟರಿಲ್ಲ. ಈ ಇಡೀ ವಚನದ ಉತ್ಪತ್ತಿಯ ಲಯ ಉಂಟು, ಉತ್ಪತ್ತಿ ಲಯ ರಹಿತ ಅಯೋ ನಿಜ ನಿಶೂನ್ಯ ನಿರಾಳ ನಮ್ಮ ಕೂಡಲ ಸಂಗಮ ದೇವಗೆ ಮಾತಾ ಪಿತರಿಲ್ಲ. ಇದು ಸರಿಯಪ್ಪರೆ, ಸ್ವಲ್ಪ ಸರಿ ಮಾಡ್ಕೊಡ್ರಿ. ಆಯ್ತು. ಈ ಇಡೀ ವಚನ ನಮಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಹೇಗೆ ಆ ಸೃಷ್ಟಿಯ ರಚನೆ, ಆಕಾಶ, ಇದನ್ನೆಲ್ಲ ಆದಿ ಆದಿ ಸ್ಥಳದಲ್ಲಿ ಇರುವಂತ ಮಹಾಲಿಂಗದಿಂದ ಹೇಗೆ ಇವೆಲ್ಲ ಅಷ್ಟತನುಗಳು, ಪಂಚ ಮಹಾಭೂತಗಳು, ಮನಸ್ಸಿನ ಮಗ ಚಂದ್ರ, ಕಣ್ಣಿನಿಂದ ಹುಟ್ಟಿರೋ ಸೂರ್ಯ ಅಂದ್ರೆ ಚಕ್ಷುವಿನಿಂದ ಸೂರ್ಯ ಹುಟ್ಟಿದ್ದನ್ನ ನಾವು ತೋಂಟದ ಸಿದ್ಧಲಿಂಗ ಯತಿಗಳ ವಚನದಲ್ಲಿಯೂ ಸಹ ನೋಡಿದ್ವಿ. ಹೀಗಾಗಿ ಏನ್ ಹೇಳ್ಬೇಕಾಗಿದೆ ಅಂದ್ರೆ, ಇಲ್ಲಿ ಇದು ಅಯೋ ನಿಜ ಶೂನ್ಯ ನಿರಾಳ ನಮ್ಮ ಕೂಡಲ ಸಂಗಮ ದೇವಂಗೆ ಮಾತಾಪಿತರಲ್ಲ ಅಂತ, ಆ ಸೃಷ್ಟಿಕರ್ತನಿಗೆ ಮಾತಾಪಿತರಿಲ್ಲ ಅಂತ ಹೇಳೋದು ಅಣ್ಣನವರ ಆಶಯ ಆಗಿದೆ. ಅದಕ್ಕೆ ಮತ್ತೆ ಅದನ್ನೇ ಮತ್ತೆ ಪುನಃ ಪುನಃ ತಮಗೆಲ್ಲ ಮನದಟ್ಟಾಗುವ ಹಾಗೆ ಹೇಳ್ಬೇಕಂದ್ರೆ, ಕಲೆ ಬಿಂದು ಮತ್ತು ನಾದಗಳೇ ಕ್ರಮವಾಗಿ ಕಲೆಯೇ ನಿರಂಜನ ತತ್ವ, ಅದು ಪಶ್ಚಿಮ ಚಕ್ರದಲ್ಲಿದೆ. ಬಿಂದುವೇ ನಿಶೂನ್ಯ ತತ್ವ, ನಿಶೂನ್ಯ ಚಕ್ರದಲ್ಲಿದೆ. ನಾದವೇ ನಿಖಲ ತತ್ವವೆನಿಸ್ತು, ಅದು ಬ್ರಹ್ಮಚಕ್ರದಲ್ಲಿವೆ. ಅವುಗಳಿಗೆ ಅತೀತವಾದುದು ಅನುವೆನಿಸಿ ಅಲ್ಲಿಂದ ತತ್ತ ಅಕಲ್ಪಿತವೆನಿಸಿತ್ತು, ಆ ಅಕಲ್ಪಿತ ವಸ್ತುವೇ ಸಹಜವೆನಿಸಿತ್ತು, ಅದುವೇ ಅಣುಚಕ್ರದಲ್ಲಿತ್ತು. ಸಹಜವೆಂಬುದೇ ಪರವಸ್ತುವಿನ ಮೂಲ ಶಕ್ತಿಯಾಗಿದೆ, ಅದು ಎಲ್ಲಿದೆ? ಅಣುಚಕ್ರದಲ್ಲಿದೆ. ಮಿಕ್ಕಾದ ಪ್ರಕೃತಿಮಯವಾದ ಪ್ರಪಂಚವೆಲ್ಲವೂ ಆ ಮೂಲ ವಸ್ತುವಿನ ನೆನಹಿನಿಂದಾಗಿದೆ, ನೆನಹಿನಿಂದಾಗಿದೆ. ಅದು ಹೇಗೆಂದ್ರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದು ಹೇಗೆಂದರೆ, ಈ ಜಗವು ಈ ಮೂರು ಸಹಜದಿಂದ ಹುಟ್ಟಿದ ಅಥವಾ ಉತ್ಪನ್ನವಾದ ಅಥವಾ ಜನಿಸಿದ ಶೂನ್ಯ ತತ್ವಗಳಾಗಿ ಯಾವುವು? ಆ ನಿರಂಜನ ತತ್ವ, ನಿಶೂನ್ಯ ತತ್ವ, ನಿಖಲ ತತ್ವ ಏನಿದೆಯಲ್ಲ, ಈ ಮೂರು ಶೂನ್ಯ ತತ್ವಗಳು. ಆ ಮೂರು ಶೂನ್ಯ ತತ್ವಗಳಿಂದ ಏನಾಗ್ತಾ ಇದೆ ಅಂದ್ರೆ, ನಿರಾಕಾರ, ನಿರಾಕಾರ ಸಾಕಾರ ಮತ್ತು ಸಾಕಾರ ತತ್ವಗಳಾಗಿ ಬ್ರಹ್ಮಾಂಡ ಕೋಟಿಗಳು ಉದಯಿಸಿ ಅವು ತೋರಿ ಬಂದು ತನ್ನ ಲೀಲೆ ಸಾಕಾದೊಡನೆ ಮತ್ತೆ ಅದೇ ಮೂರು ಶೂನ್ಯ ತತ್ವಗಳಲ್ಲಿ ಅಡಗುತ್ತವೆ. ನಿರಾಕಾರ ತತ್ವಗಳು ಯಾವವು, ನಿರಾಕಾರ ಸಾಕಾರ ತತ್ವಗಳು ಯಾವವು, ಸಾಕಾರ ತತ್ವಗಳು ಯಾವವು ಅನ್ನೋದನ್ನ ನೋಡೋಣ. ಆದ್ರೆ ಇಲ್ಲಿ ಏನ್ ಹೇಳ್ಬೇಕಾಗಿದೆ ಅಂದ್ರೆ, ನಿರಂಜನ ತತ್ವ ಅಂತ ಏನಿದೆಯಲ್ಲ ಪಶ್ಚಿಮ ಚಕ್ರದಲ್ಲಿ, ಅದೇ ಕಲೆ. ನಿಶೂನ್ಯ ತತ್ವ, ನಿಶೂನ್ಯ ಚಕ್ರ, ಅದು ಶಿಖಾಚಕ್ರದಲ್ಲಿ ಏನಿದೆಯಲ್ಲ, ಅದು ಏನಾಗಿದೆ? ಬಿಂದು ಆಗಿದೆ. ಮತ್ತು ನಿಖಲ ತತ್ವ, ನಾದ ಆಗಿದೆ. ಇವೆಲ್ಲ ಈ ಮೂರು ಶೂನ್ಯ ತತ್ವಗಳು, ನಿರಂಜನ ತತ್ವ, ನಿಶೂನ್ಯ ತತ್ವ, ನಿಖಲ ತತ್ವದಿಂದ ಮತ್ತೆ ಮೂರು ತತ್ವಗಳು ಹುಟ್ಟಾ ಇವೆ. ನಿರಾಕಾರ ತತ್ವಗಳು, ನಿರಾಕಾರ ಸಾಕಾರ ತತ್ವಗಳು, ಸಾಕಾರ ತತ್ವಗಳು, ಇವೆಲ್ಲ ಬ್ರಹ್ಮಾಂಡ ಕೋಟಿಗಳು ಉದಯಿಸಲು ಕಾರಣವಾಗಿವೆ. ಈ ಬ್ರಹ್ಮಾಂಡದ ಸಮಗ್ರ ಲೀಲೆಗಳೆಲ್ಲವೂ ಪಿಂಡಾಂಡಗಳಲ್ಲಿಯೇ ಲೀಲೆಯಾಗುತ್ತಾ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ. ಆದ್ದರಿಂದ ಒಂದು ಶಬ್ದವನ್ನ ಇವತ್ತು ನಾವು ನೆನಪಿಟ್ಕೋಬೇಕು, ಅದೇನಂದ್ರೆ, ಸಹಜ ವಸ್ತುವಿನಿಂದಲೇ ಅಂದ್ರೆ ಆ ಅಣುಚಕ್ರದಲ್ಲಿ ಏನು ಅನುಲಿಂಗ ಅಂತ ನಾವು ಏನು ಹೇಳಿದೆವಲ್ಲ, ಅದು ಲೀಲೆಗೆ ಯಾವಾಗ ತಯಾರಾಯ್ತಲ್ಲ, ಯಾವಾಗ ನಾನು ಲೀಲೆಯನ್ನು ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ತಲ್ಲ, ಅದಕ್ಕೆ ಶರಣರು ಆ ಅಣುವಿಗೆ ಬಿಂದು ಮಾಯಕ, ಬಿಂದು ಮಾಯಿಕ ಅಂತ ಕರೆದು. ಇಲ್ಲಿ ತನಕ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ನಿರಂಜನ ಲಿಂಗವನ್ನು ನಿರಂಜನ ತತ್ವ, ನಿಶೂನ್ಯ ಲಿಂಗವನ್ನ ನಿಶೂನ್ಯ ತತ್ವ, ನಿಖಲ ತತ್ವ ಇದೆಯಲ್ಲ ಅದು ನಮ್ಮ ನಿಷ್ಕಲ ಲಿಂಗದಿಂದ ಬಂದಂತ ಈ ಮೂರು ಶೂನ್ಯ ತತ್ವಗಳಿಂದ ನಿರಾಕಾರ, ನಿರಾಕಾರ ಸಾಕಾರ ಮತ್ತು ಸಾಕಾರ ತತ್ವಗಳು ಉದಯವಾಗಿದ್ವು ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಹೀಗಾಗಿ ಸ್ವಲ್ಪ ಈ ಸಹಜ ಸ್ಥಳ ಅನುಲಿಂಗ, ಅನುಲಿಂಗ ಪಶ್ಚಿಮ ಚಕ್ರದ ಕೆಳಗಿರುವ ಅಣುಚಕ್ರದಲ್ಲಿದೆ ಇದು ಹೇಳಿಯಾಗಿದೆ. ಆದರೂ ಸಹ ನಮಗೆ ಸ್ವಲ್ಪ ಇನ್ನೂ ಮನದಟ್ಟಾಗಿ ಮಾಡಿಕೊಳ್ಳಲು ನಾವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ. ತನ್ನ ಚಿತ್ ಶಕ್ತಿಯನ್ನು ಒಳಗೊಂಡು ಸಹಜ ಸ್ಥಿತಿಯಲ್ಲಿರೋದ್ರಿಂದ ಇದನ್ನ ಸಹಜ ಸ್ಥಳವೆಂದು ಅನುಲಿಂಗವೆಂದು ಕರೀತಾರೆ. ಅಣುಚಕ್ರದ ಬಗ್ಗೆ ಅಭ್ಯಸನ ಮಾಡ್ತಾ ಇದ್ದೀವಿ. ಈ ಸಹಜವಾಗಿರುವ ಅನುಲಿಂಗ ತತ್ವವೇ ಯಾವುದನ್ನೂ ಅವಲಂಬಿಸದೆ ಯಾವುದೇ ವಿಧದ ರಂಜನೆ ಇಲ್ಲದಿರಲು ಸರ್ವಶೂನ್ಯ ನಿರಾಲಂಬ ನಿರಾಂಜನ ಲಿಂಗವನ್ನ ಪಶ್ಚಿಮ ಚಕ್ರದಲ್ಲಿ ವರ್ಜಿಸುತ್ತದೆ. ಅಂದ್ರೆ ಪಶ್ಚಿಮ ಚಕ್ರಕ್ಕೆ ಕಾರಣ ಯಾವುದಂದ್ರೆ ಅಣುಚಕ್ರಾನೇ. ಹೀಗಾಗಿ ಬಂಧುಗಳೇ, ಅಣುಚಕ್ರ ಎಲ್ಲ ಚಕ್ರಗಳ ಮೂಲ ಸೂತ್ರವಾಗಿರುತ್ತದೆ ಅನ್ನೋದನ್ನ ತಾವೆಲ್ಲ ನೆನಪಿಟ್ಕೊಳ್ಬೇಕು. ಎಲ್ಲಿದೆ ಈ ಅಣುಚಕ್ರ ಅಂದ್ರೆ, ಇಲ್ಲಿ ನೋಡಿ, ಇದು
ಮಸ್ತಿಷ್ಕ ಅಂತ ಕರೀತಾರೆ. ನನ್ ಕರ್ಸರ್ ಕಾಣಿಸ್ತಾ ಇದೆ ಅಂತ ಇಟ್ಕೊಂಡಿದ್ದೀನಿ. ಇದು ಮಸ್ತಿಷ್ಕ ಅಂತಾರೆ, ಇದು ಉಪಮಸ್ತಿಷ್ಕ ಅಂತ ಕರೀತಾರೆ. ಉಪಮಸ್ತಿಷ್ಕ, ಈ ಉಪಮಸ್ತಿಷ್ಕ ಅಂದ್ರೆ ಇದು ಮಸ್ತಿಷ್ಕಕ್ಕೆ ಸೆರೆಬರಂ ಅಂತಾರೆ, ಉಪಮಸ್ತಿಷ್ಕಕ್ಕೆ ಸೆರೆಬೆಲಂ ಅಂತಾರೆ. ಈ ಸೆರೆಬೆಲಂನಲ್ಲಿ ಈ ಅಣುಚಕ್ರ ಇರ್ತಾ ಇದೆ. ಮಸ್ತಿಷ್ಕ ಮತ್ತು ಉಪಮಸ್ತಿಷ್ಕ, ಸೆರೆಬ್ರಮ್ ಅಂಡ್ ಸೆರೆಬೆಲಂ. ಸೊ ಹೀಗಾಗಿ ಈ ಅಣುಚಕ್ರ ಇಲ್ಲಿದೆ, ಅಣುಚಕ್ರ ಸೆರೆಬೆಲಂನಲ್ಲಿದೆ. ಇದ್ರ ಸರ್ ಎಕ್ಸ್ಕ್ಯೂಸ್ ಮಿ, ಅದ ಬದಾಮ್ ಕಲರ್ ಬ್ರೌನ್ ಕಲರ್ ಇದೆಯಲ್ಲ ಸರ್, ಅಲ್ಲಿ ಅದೇ ಟೆಂಪರಲ್ ಇದು ಲೋಬ್ ಅಲ್ಲ, ಇದೆಯಲ್ಲ, ಇದು ಟೆಂಪೊರಲ್ ಆಜ್ಞಾ ಚಕ್ರಕ್ಕಿದೆ ಸರ್. ಇದು ಅಲ್ಲ, ಇದು ಬ್ರೌನ್ ಕಲರ್ ಇದೆ, ಇದು ಯಾವುದು ಬ್ರೌನ್ ಕಲರ್, ಚಾಕ್ಲೇಟ್ ಕಲರ್ ಇದೆ ನೋಡಿ ಸರ್, ಚಾಕ್ಲೇಟ್ ಕಲರ್. ಇದು ಏನು ಇಂಡಿಕೇಟ್ ಇದೇ ಅದೇ ಅಣುಚಕ್ರ ಸೆಲಬ್ರಮ್ ಸರ್, ಸೆರೆಬೆಲಂ. ಸೆರೆಬೆಲಂ, ಸರಬಲಂ ಇಲ್ಲಿ ಇರ್ತಕ್ಕಂತ ಚಕ್ರ ಅಣುಚಕ್ರ ಅಣುಚಕ್ರ ಅಣುಚಕ್ರ. ಇಲ್ಲಿ ಒಂದೇ ಚಕ್ರ ಇದೆ ಸರ್, ಅಣುಚಕ್ರ. ಅದು ಸೆರೆಬೆಲಂ ಅಂದ್ರೆ ಏನಂದ್ರೆ ಸರ್, ಇವತ್ತು ನೀವು ಎಡ ಕರಹಸ್ತದಲ್ಲಿ ಆ ಇಷ್ಟಲಿಂಗವನ್ನು ಇಟ್ಟುಕೊಂಡು, ನೇರವಾಗಿ ಬೆನ್ನನ್ನು ಇಟ್ಟುಕೊಂಡು ಕುಳಿತುಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಲು ಈ ಸೆರೆಬೆಲ್ಲಮ್ಮೇ ಬೇಕು ಸರ್. ಸೆರೆಬೆಲ್ಲಮದ ಮೇನ್ ಕೆಲಸ ಅಂದ್ರೆ ಆಧಾರ ಅಂದ್ರೆ ಏನು, ಬ್ಯಾಲೆನ್ಸ್, ಬ್ಯಾಲೆನ್ಸ್ ಆಫ್ ದ ಬಾಡಿ. ಈಗ ನೀವು ನಡೀತಾ ಇರ್ತೀರಿ ಅಥವಾ ಕೂತ್ಕೊಂಡಿದ್ದೀರಿ, ಅದು ಜೋಲಿ ಹೋಗ್ಬಾರ್ದು ಅಂತಾರೆ ನೋಡಿ, ಅಂದ್ರೆ ಬ್ಯಾಲೆನ್ಸ್ ತಪ್ಪಬಾರ್ದು. ಅದೇ ಸ್ಪೈನಲ್ ಸೆರೆಬೆಲ್ಲಮ್ ಕಾರ್ಡ್. ಅನು ಹಾ, ಬ್ಯಾಲೆನ್ಸ್, ಬ್ಯಾಲೆನ್ಸ್ ಈಸ್ ಮೇಂಟೈನ್ ಬೈ ದಿಸ್ ಸೆರೆಬೆಲ್ಲಮ್. ಸೊ ಈ ಅಣುಚಕ್ರವನ್ನ ನೀವು ನೆನ್ಪಿಟ್ಕೋಬೇಕು. ಇದು ಉಪಮಸ್ತಿಷ್ಕದಲ್ಲಿ ಇದೆ. ಇದು ಶರಣರಿಗೆ ಹೇಗೆ ಎಲ್ಲ ಅರ್ಥವಾಗಿದೆ, ಅವಾಗ ಹೇಗೆ ಗೊತ್ತಾಗಿದೆ ನನಗೆ ಗೊತ್ತಿಲ್ಲ. ಏನಾದ್ರೂ ಈಗ ಸೆರೆಬೆಲ್ಲಮ್ ಪ್ರಾಬ್ಲಮ್ ಇದೆ, ಸೆರೆಬೆಲ್ಲರ್ ಟ್ಯೂಮರ್ ಇದೆ, ಸೆರೆಬೆಲ್ಲರ್ ಕ್ಯಾನ್ಸರ್ ಆಗಿದೆ, ಸೆರೆಬೆಲ್ಲಮ್ಗೆ ಏನಾದ್ರೂ ಅಲ್ಲಿ ಯಾವುದಾದ್ರೂ ಒಂದು ಗಂಟಾಗಿ ಅದು ಹಾಳಾಗಿದೆ ಅಂದ್ರೆ ನೀವು ಕುಳಿತುಕೊಂಡು ಪೂಜೆ ಮಾಡ್ಕೊಳಕ್ ಬರೋಲ್ಲ, ನಿಮ್ಗೆ ನಿಲ್ಲಲು ಬರೋಲ್ಲ, ಅದು ಏನು ಮಾಡಲು ನಿಮ್ಮನ್ನು ಬಿಡೋಲ್ಲ. ಹೀಗಾಗಿ ಇದೇ ಮೂಲ ಆಧಾರವಾಗಿರ್ಬೇಕು ಎಲ್ಲಾ ನಮ್ಮ ಇಷ್ಟಲಿಂಗ ಪೂಜೆಗೆ. ಹೀಗಾಗಿ ಅಣುಚಕ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಸಹಜ ಸ್ಥಿತಿಯಲ್ಲಿರುವ ಅಣುಚಕ್ರ. ಇಲ್ಲಿ ಲಿಂಗವಿದೆ, ಇಲ್ಲಿಯೇ ಆ ಪರವಸ್ತು ಇಡೀ ಸೃಷ್ಟಿ ರಚನೆಯನ್ನ ಮಾಡಬೇಕು ಎಂಬ ನೆನವು ತಲೆದೋರಿತ್ತು ಅಂತ ಅವರು ಹೇಳಿದ್ರಲ್ಲ, ಸಹಜ ಸ್ಥಳ ಇಲ್ಲಿ ಅದು ಇರ್ತಾ ಇದೆ. ಮುಂದಿನ ಚಕ್ರಗಳನ್ನ ನಂತರ ನೋಡೋಣ. ಸರ್, ಈಗ ನನಗೆ ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್, ಇನ್ನೊಂದು ಸ್ವಲ್ಪ ನಾಲೆಜ್ ಬೇಕು. ಹೇಳಿ. ಏನ ಇದು ಚಾಕ್ಲೇಟ್ ಕಲರ್ ಏನು ಇಂಡಿಕೇಟ್ ಮಾಡಿದಾರಲ್ಲ ಸರ್, ಇದು ಮೆದುಳಿನ ಕೆಳಭಾಗದಲ್ಲಿ ಮತ್ತೆ ಕುತ್ತಿಗೆಯ ಸ್ವಲ್ಪ ಮೇಲೆ ಇಲ್ಲಿರೋದ್ರಿಂದ ಇಲ್ಲಿ ಎಷ್ಟು ಸೇಫ್ಟಿ ಆಗಿದೆ ಸರ್ ಈಗ ಸದ್ಯದ ಮಟ್ಟಿಗೆ? ಅದು ಫುಲ್ ಅದು ಇಡೀ, ಇದು ಇಡೀ ತಲೆಬುರುಡೆನೆ ಸರ್, ಇದೆಲ್ಲ ತಲೆಬುರುಡೆನೆ, ಕುತ್ತಿಗೆಯಲ್ಲಿ ಬರೋಲ್ಲ ಸರ್. ಇದು ಇದು ಇಡೀ ತಲೆಬುರುಡೆ. ಹಾ, ಈ ತಲೆ ಬರುಡೆ ಸರ್. ಇದು ತಲೆಬುರುಡೆಯಲ್ಲಿ ತುರುಬ ಕಟ್ಕೊಳ್ತಾರಲ್ಲ ಸರ್ ಹೆಣ್ಮಕ್ಳು, ಹಾ ರೀ, ಅದು ಇಲ್ಲಿ ಬರುತ್ತೆ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ತುರುಬ ಬರುತ್ತದೆ, ತುರುಬದ ಕೆಳಗೆ ಅಂದ್ರೆ ಕುತ್ತಿಗೆ ಇನ್ನು ಇಲ್ಲಿ ಮುಗೀತದೆ ಸರ್, ಕುತ್ತಿಗೆ ಅದರ ಮೇಲೆ ಸರಿ, ಅಂದ್ರೆ ತಲೆಯಲ್ಲೇ ಇರುತ್ತೆ ಸರ್. ಇದು ನಾರ್ಮಲ್ ಆಗಿ ಸೈಜ್ ಏನಿರ್ತದೆ ಸರ್ ನಿಮ್ಮ ಡಿಸೆಕ್ಷನ್ ಮಾಡಿದಾಗ? ಇದು ಒಂದು ಸಣ್ಣ ಪೇರಿ ಪೇರಲ ಹಣ್ಣಿನ ತರ ಸರ್. ಹಾ ಅಷ್ಟು. ಈ ಪಶ್ಚಿಮ ಚಕ್ರದ ಏನ ಬ್ಲೂ ಕಲರ್ ಇಂಡಿಕೇಟ್ ಮಾಡಿದ್ರೆ ಅದರ ಸೈಜ್ ಏನ್ ಬರ್ಬೋದು ಸರ್ ನೀವು ಡಿಸೆಕ್ಷನ್ ಮಾಡಿದ? ಅದು ಒಂದು ಟೊಮೆಟೊ ಸರ್, ಪಾರ್ಟಿಯಲ್ ಲೋಬ್ ಸರ್. ಪೆರೈಟ್ ಇಲ್ಲಿ ನೋಡ್ರಿ ಸರ್, ಇದು ಇಲ್ಲಿಗೆ ನೋಡ್ರಿ, ಇದು ಅಣುಚಕ್ರ ಆಯ್ತು ಸರ್. ಇದು ಆಕ್ಸಿಪಿಟಲ್ ಲೋಬಿನ, ಇಲ್ಲಿ ಕಣ್ಣುಗಳು ಇಲ್ಲದಾವು ಸರ್, ಕಣ್ಣುಗಳು ಇಲ್ಲದಾವು. ಓಕೆ, ಹಾ ರೀ, ಹಾ ರೀ, ಇಲ್ಲಿ ನಾ ಇದು ಹಳದಿ ಲೋಬದಲ್ಲ ಸರ್, ಇದ್ರ ಎದುರಿಗೆ ಕಣ್ಣುಗಳು ಅದಾವು. ಇಲ್ಲಿಂದ ಕಣ್ಣುಗಳ ಇಲ್ಲಿ ಅದೇ ನೇರವಾಗಿ ಹಿಂದೆ ಹೋದ್ರೆ ನೀವು ಆಕ್ಸಿಪಿಟಲ್ ಲೋಬ್ ಬರ್ತದೆ ಸರ್. ಇಲ್ಲಿ ಓಕೆ ಓಕೆ, ಆಕ್ಸಿಪಿಟಲ್ ಲೋಬ್ದಾಗ ಪಶ್ಚಿಮ ಚಕ್ರ ಬರ್ತದೆ ಸರ್. ಹಾ ಸರ್, ಹಾ ಸರ್, ಪಶ್ಚಿಮ ಚಕ್ರದ ಮೇಲೆ ನೀವು ಸ್ವಲ್ಪ ಮೇಲೆ ಹೋದ್ರೆ ಈ ಪೆರೈಟಲ್ ಲೋಬ್, ಟೆಂಪೋರಲ್ ಲೋಬ್ ಅಂತ ಬರ್ತಾವ್ ಸರ್. ಪೆರೈಟಲ್ ಲೋಬ್, ಟೆಂಪೋರಲ್ ಲೋಬ್, ಇಲ್ಲಿ ಕಿವಿ ಮತ್ತು ಮೂಗು ಅಥವಾ ಚರ್ಮದ ಸ್ಪರ್ಶ ಇವೆಲ್ಲ ಕೇಂದ್ರಗಳು. ಹಸಿವಾಗೋದು ಅಥವಾ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿದ ನಂತರ ನಿನ್ ಹೊಟ್ಟೆ ತುಂಬಿದೆ, ಸೆಟಾಯಿಟಿ ಸೆಂಟರ್, ನಿನ್ ಹೊಟ್ಟೆ ತುಂಬಿದಪ್ಪ ತುಂಬಿದೆ ಈಗ ನಿಲ್ಲಿಸ್ಬಿಡು ಅಂತ ಹೇಳೋದು, ಇವೆಲ್ಲ ಸೆಂಟರ್ಗಳು ಈ ಎರಡು ಲೋಬ್ ನಲ್ಲಿ ಇರ್ತವೆ, ಪೆರೈಟಲ್ ಲೋಬ್ ಅಂಡ್ ಟೆಂಪೋರಲ್ ಲೋಬ್. ಅದು ಶಿಖಾ ಚಕ್ರ. ಹಾ, ಈಗ ಆಯ್ತಾ? ನೀವು ನಮಗೆ ತೋರಿಸೋ ಅದಕ್ಕಿಂತ ಸಲುವಾಗಿ ಸರ್, ಈಗ ನೀವು ನಮಗೆ ತೋರಿಸೋ ಸಲುವಾಗಿ ಇದೆ ಎಲ್ಲ ಕಲರ್ ಇಂಡಿಕೇಟ್ ಮಾಡಿದ್ದಾರೆ ಸರ್ ನೀವು? ಹಾ ನೋಡಿ ಸರ್, ಪೆರೈಟಲ್ ಲೋಬ್ ಈ ಕಲರ್ ಗುಲಾಬಿ ತೋರಿಸಿದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಟೆಂಪೋರಲ್ ಲೋಬ್ ಹಸಿರು ಕಲರ್ ದಲ್ಲಿದೆ, ಇದು ಆಕ್ಸಿಪಿಟಲ್ ಲೋಬ್ ಬ್ಲೂ ಕಲರ್ ದಲ್ಲಿದೆ, ಅಣುಚಕ್ರ ಇರೋ ಈ ಸೆರೆಬೆಲಂ ಚಾಕ್ಲೇಟ್ ಕಲರ್ ದಲ್ಲಿದೆ, ಮುಂದೆ ಬ್ರಹ್ಮಚಕ್ರ ಇರೋ ಒಂದು ಫ್ರಾಂಟಲ್ ಲೋಬ್ ಅದು ಇಲ್ಲಿದೆ ನೋಡಿ, ಇದು ಹಳದಿ ಕಲರ್ ದು. ಇಲ್ಲಿ ಸಹಸ್ರಾರು ಚಕ್ರ ಬರ್ತಾ ಇದೆ, ಓಕೆ ಓಕೆ ಸರ್, ಇಲ್ಲಿ ಥ್ಯಾಂಕ್ ಯು. ಸಹಸ್ರಾರು ಚಕ್ರ, ಇಲ್ಲಿ ಸಿಕ್ಕಾ ಚಕ್ರ, ಇಲ್ಲಿಯೇ ಜುಟ್ಟ ಬಿಡ್ತಾರಲ್ಲ ಬ್ರಾಹ್ಮಣರು ಶಿಕೆ, ಅದಿಲ್ಲಿ ಬರ್ತಾ ಇದೆ.
ಹಿಂದೆ ಈ ಕಣ್ಣುಗಳು, ಇದು ಇಡೀ ಪಶ್ಚಿಮ ಚಕ್ರ ಇರೋ ಇದೇನಿದೆಯಲ್ಲ, ಇದು ಆಕ್ಸಿಪಿಟಲ್ ಲೋಬು. ಈ ಇಡೀ ದೊಡ್ಡ ಆಕ್ಸಿಪಿಟಲ್ ಲೋಬ್ ಕೇವಲ ಕೇವಲ ಕಣ್ಣಿನಿಂದ ಬರುವ ಎಲ್ಲಾ ಇಮೇಜ್ಗಳನ್ನ, ಕಣ್ಣಿನಿಂದ ಬರುವ ಎಲ್ಲಾ ಸಂಕೇತಗಳನ್ನ ಈ ಪಶ್ಚಿಮ ಚಕ್ರ ಆಕ್ಸಿಪಿಟಲ್ ಲೋಬುವೇ ತಗೋತಿದೆ. ಹೀಗಾಗಿ ನೇತ್ರಗಳನ್ನೇ ಅವರು ಇಷ್ಟಲಿಂಗವನ್ನೇ ಯಾಕೆ ನೇತ್ರಗಳಿಂದಲೇ ದೃಷ್ಟಿಯಿಂದಲೇ ನೋಡಬೇಕು, ನೇರ ದೃಷ್ಟಿಯಿಂದ ನೋಡಬೇಕು, ನಿರಂತರ ದೃಷ್ಟಿ ಇರಬೇಕು ಅಂತ? ಯಾಕಂದ್ರೆ ಕಣ್ಣುಗಳಿಂದ ಅದು ನೇರವಾಗಿ ಪಶ್ಚಿಮ ಚಕ್ರಕ್ಕೆ ಆಕ್ಸಿಪಿಟಲ್ ಲೋಬ್ಗೆ ಹೋಗ್ಬೇಕು. ಪಶ್ಚಿಮ ಚಕ್ರ ಅಲ್ಲಿ, ಪಶ್ಚಿಮ ಚಕ್ರದಲ್ಲಿ ಯಾವ ಲಿಂಗವಿದೆ? ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ. ಏಕೆಂದ್ರೆ ಇದು ಇಲ್ಲಿಂದ ನೋಡಿ, ಇಲ್ಲಿಂದಲೇ ಇದು ಎಲ್ಲ ಸಹಜ ಸ್ಥಿತಿ, ಇಟ್ ಇಸ್ ಆಲ್ಮೋಸ್ಟ್ ನ್ಯೂಟ್ರಲ್, ಇಲ್ಲಿ ಯಾವ ಕ್ರಿಯೆಗಳು ಇರಲ್ಲ. ಆದ್ರೆ ಪಶ್ಚಿಮ ಚಕ್ರಕ್ಕೆ ಬಂದಾಗ ಅಲ್ಲಿ ಕ್ರಿಯೆಗಳು, ಅಲ್ಲಿ ಮಾಡಬೇಕೆಂಬ ಆಶಯಕ್ಕೆ ಒಂದು ಹೆಚ್ಚು ಸ್ಫುರಣೆ ಸಿಗೋದು ಪಶ್ಚಿಮ ಚಕ್ರದಲ್ಲಿಯೇ. ಹೀಗಾಗಿ ಅದನ್ನ ಅವರು ಅಲ್ಲಿ ತೋರಿಸಿದ್ದಾರೆ, ಪಶ್ಚಿಮ ಚಕ್ರ. ಮತ್ತೆ ಸೃಷ್ಟಿಯ ಇಲ್ಲ, ಇಲ್ಲಿ ಬರೋಲ್ಲ ಪೀನಿಯಲ್ ಗ್ಲಾಂಡ್, ಇಲ್ಲಿ ಬರೋಲ್ಲ. ಅದು ಆಜ್ಞಾ ಚಕ್ರ. ಈಗ ನೀವು ಆಜ್ಞಾ ಚಕ್ರ ಅಂತ ಹೇಳ್ತಿದ್ರಲ್ಲ, ನೇತ್ರದಿಂದ ನೋಡುವಾಗ ಅದು ಆಜ್ಞಾ ಚಕ್ರದಿಂದ ಹೋಗಿ ಈ ಪೀನಿಯಲ್ ಗ್ಲಾಂಡ್ ಇರೋದು ಸಹಸ್ರಾರ ಚಕ್ರದಲ್ಲಿ. ಕೆಮಿಕಲ್ ರಿಲೀಸ್ ಆಗುತ್ತಲ್ಲ, ಯಾವ ಇದ್ರಲ್ಲಿ ಯಾವ ಪಾರ್ಟ್ ಅಲ್ಲಿ ರಿಲೀಸ್ ಆಗೋದು? ಅದೇ ಸಹಸ್ರಾರ ಚಕ್ರದಲ್ಲಿರುವ ಪೀನಿಯಲ್ ಗ್ಲಾಂಡ್ ನಲ್ಲಿ ಮೆಲಟೋನಿನ್ ರಿಲೀಸ್ ಆಗುತ್ತದೆ. ಇನ್ನೊಮ್ಮೆ ನೋಡ್ಕೊಳ್ಳಿ, ಇದು ಯಾವ್ದಾದ್ರೂ ಈ ಚಿತ್ರದಲ್ಲಿ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕೇಳ್ಕೊಳ್ಳಿ. ಇದು ಇದು ಶರಣರು ಕಂಡುಕೊಂಡಂತಹ ಸತ್ಯ. ನಮಗೂ ಅವರಿಗೆ ಇಲ್ಲಿ ಎಳ್ಳಷ್ಟು ಎಳ್ಳಷ್ಟು ಸಂಶಯ ಸಂದುಗಳು ಇಲ್ಲ. ನಾನು ಐ ಎಮ್ ಎ ಅಲೋಪತಿಕ್ ಡಾಕ್ಟರ್, ಅದು ನಮ್ಮ ಅಲೋಪತಿಯಲ್ಲಿ ಸಹ ಇದಕ್ಕೆ ಅವರಿಗೆ ಅವರು ಹೇಗೆ ಇವನ್ನ ಇಲ್ಲಿ ಚಕ್ರಗಳನ್ನು ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಎಷ್ಟೊಂದು ಅದು ಸಮ್ಮೇಳನ ಆಗ್ತಾ ಇದೆ, ಎಷ್ಟೊಂದು ನಿಯರ್ ಬರ್ತಾ ಇದೆ ಅಂದ್ರೆ ನನಗೆ ಹೇಳೋಕೆ ವರ್ಡ್ಸ್ ಸಿಗ್ತಾ ಇಲ್ಲ. ಹೇಗೆ ಚಕ್ರಗಳನ್ನು ಅವರು ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ, ಇದು ಆಜ್ಞಾ ಚಕ್ರ ಅಂತ ಇನ್ನು ಎರಡು ತ್ರಿಕುಟಿಗಳ ನಡುವೆ, ಎರಡು ಹೂಪಗಳ ನಡುವೆ ಅನ್ನೋದು ಆಜ್ಞಾ ಚಕ್ರ ಅಂತ ಏನು ಹೇಳಿದ್ರಲ್ಲ, ಅದು ಇಲ್ಲಿ ಕಣ್ಣುಗಳು ಬಂದ್ರೆ ಆಜ್ಞಾ ಚಕ್ರ ಇಲ್ಲಿ ಬರ್ತಾ ಇದೆ, ಸಹಸ್ರಾರ ಚಕ್ರ ಇಲ್ಲಿ, ಶಿಖಾ ಚಕ್ರ ಪಶ್ಚಿಮ ಚಕ್ರ. ಈ ಅಣುಚಕ್ರದಲ್ಲಿರುವ ಒಂದು ಸಹಜ ಸ್ಥಿತಿಯಲ್ಲಿರುವ ಪರವಸ್ತುವಿಗೆ ನಾನು ಸೃಷ್ಟಿಯ ನಿರ್ಮಾಣ ಮಾಡಬೇಕು ಅಂದಾಗ ಮುಂದಿನ ಚಕ್ರ ಅಲ್ಲಿ ಹೋಗಿ ನಿರಂಜನ ಲಿಂಗ ಒಂದು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಒಂದು ಶಕ್ತಿಯ ಚಿಚ್ಛಕ್ತಿಯ ಸ್ಫುರಣೆಯಾಗಿ ಅಲ್ಲಿಂದ ಮುಂದೆ ಶಿಖಾ ಚಕ್ರದಲ್ಲಿ ಒಂದು ಶೂನ್ಯ ಲಿಂಗಕ್ಕೆ ಹೋಗಿ ಅಲ್ಲಿಂದ ಬ್ರಹ್ಮಚಕ್ರಕ್ಕೆ ಹೋಗಿ ಬ್ರಹ್ಮಚಕ್ರದಿಂದ ಆಜ್ಞಾ ಚಕ್ರಕ್ಕೆ ಬಂದು ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗಕ್ಕೆ ಅಲ್ಲಿ ಆಜ್ಞೆಗಳು ಎಲ್ಲ ಸಿಕ್ಕು ಸೃಷ್ಟಿಯ ರಚನೆಗೆ ಆಜ್ಞಾ ಚಕ್ರದಲ್ಲಿರುವ ಆದಿಸ್ಥಲದಲ್ಲಿರುವ ಮಹಾಲಿಂಗ ಕಾರಣವಾಯಿತು ಅನ್ನೋದೇ ಒಂದು ಪ್ರಥಮ ಹೆಜ್ಜೆ. ಇಷ್ಟಿದೆ ನೋಡಿ ಇದು ಕತೆ, ಇದರಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಅಲ್ಲಿರುವ ಲಿಂಗಗಳು, ಅಲ್ಲಿರುವ ಚಕ್ರಗಳು, ಅಲ್ಲಿರುವ ಸ್ಥಳಗಳು, ಅಣುಚಕ್ರದಲ್ಲಿ ಸಹಜ ಸ್ಥಳ, ಪಶ್ಚಿಮ ಚಕ್ರದಲ್ಲಿ ಯಾವ ಸ್ಥಳ ಇದೆ? ಬೇಗ ಬೇಗ ಹೇಳಬೇಕು. ಪಶ್ಚಿಮ ಚಕ್ರದಲ್ಲಿ ನಿರಂಜನ ನಿರಂಜನ ಸ್ಥಳ, ಶಿಖಾ ಚಕ್ರದಲ್ಲಿ ನಿರಂಜನ, ಶೂನ್ಯ, ಸಹಸ್ರಾರ ಚಕ್ರದಲ್ಲಿ ನಿಷ್ಕಲ, ಆಜ್ಞಾ ಚಕ್ರದಲ್ಲಿ ಆದಿ 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 ಸ್ಥಳ ಇದೆ, ಮಹಾಲಿಂಗ ಇದೆ. ಮಹಾಲಿಂಗ, ಈ ಮಹಾಲಿಂಗದಿಂದಲೇ ನಮ್ಮ ಸೃಷ್ಟಿಯ ರಚನೆ ಆರಂಭ ಆಗ್ತಾ ಇದೆ. ಆದ್ರೂ ಕೂಡ ಇದರ ಈ ಮಹಾಲಿಂಗದಿಂದಲೇ ಎಲ್ಲ ಆಗ್ತಾ ಇದೆ ಅನ್ನೋದು ಇಲ್ಲಿಂದನೇ ಶುರು ಮಾಡಬಹುದಾಗಿತ್ತು. ಇಲ್ಲ, ಅದಕ್ಕಿಂತ ಮುಂಚೆ ಇವೆಲ್ಲ ಚಕ್ರಗಳು, ಅಲ್ಲಿರುವ ಸ್ಥಳಗಳು, ಅಲ್ಲಿರುವ ಲಿಂಗಗಳು ನೀವು ನೆನಪಿಡಲೇಬೇಕು. ಏಕೆಂದ್ರೆ ಇದೆಲ್ಲ ಮತ್ತೆ ನಾವು ಇಷ್ಟಲಿಂಗ ಪೂಜೆಯಲ್ಲಿ ಶಿವಯೋಗ ಮಾಡುವಾಗ ಇವೆಲ್ಲವುಗಳು ಇವೆಲ್ಲ ನೀವು ಈ ಪಯಣ ಹಾಗೆ ಹೋಗ್ಲೇಬೇಕಾಗ್ತದೆ. ಏಕೆಂದ್ರೆ ಅಲ್ಟಿಮೇಟ್ಲಿ ಇದೀಗ ಅವರು ಕಿರಣ್ ಹೇಳ್ತಾ ಇದ್ರಲ್ಲ, ಸಹಸ್ರಾರ ಚಕ್ರದಲ್ಲಿ ಪಿನಿಯಲ್ ಗ್ಲಾಂಡ್ ಎಲ್ಲಿದೆ, ಮೆಲಟೋನಿನ್ ಇಲ್ಲಿ ಅಂದ್ರೆ, ಈ ಸಹಸ್ರಾರ ಚಕ್ರಕ್ಕೆ ನಾವು ಬರಬೇಕಾದ್ರೆ ಇವೆಲ್ಲ ಲಿಂಗಗಳು ಎಲ್ಲಿವೆ, ಏನಾಗಿದೆ ಇಲ್ಲಿ, ಹೇಗೆ ಕ್ರಿಯೆಗಳು ಹೇಗೆ ನಡೀತಾ ಇದೆ, ಇದು ಗೊತ್ತಾಗಿರದಿದ್ರೆ ನಿಮ್ಗೆ ಇಷ್ಟಲಿಂಗ ಪೂಜೆ ಅಷ್ಟೊಂದು ಸಹಕಾರಿ ಆಗೋಲ್ಲ. ಹೀಗಾಗಿ ಈ ಲಿಂಗಗಳನ್ನ, ಈ ಸ್ಥಳಗಳನ್ನ, ಇವನ್ನೆಲ್ಲನೂ ನೀವು ಐದರ್ ಬೈ ಹಾರ್ಟ್ ಮಾಡ್ಕೊಳ್ಳಿ, ಕಂಠಸ್ಥ ಮಾಡ್ಕೊಳ್ಳಿ, ಈ ಚಿತ್ರವನ್ನ ಮನನ ಮಾಡ್ಕೊಳ್ತಾ ಇರ್ರಿ, ಈ ಚಿತ್ರಗಳನ್ನ ನೀವು ಮೇಲಿನ ಮೇಲೆ ನೋಡ್ತಾ ಇರಿ. ಇದು ನಾವು ಮತ್ತೆ ನಾವು ಯೂಟ್ಯೂಬ್ ನಲ್ಲಿ ಹಾಕ್ತೀವಿ, ಮುಂದೆ ಪುಸ್ತಕ ಸಹ ಗ್ರಂಥ ಸಹ ಬರ್ತಾ ಇದೆ, ಅಲ್ಲಿಯೂ ಇದು ಕಾಣಿಸ್ತಾ ಇದೆ. ಶರಣರಿಗೂ ನಮಗೂ ನೋಡಿ ಎಷ್ಟೊಂದು ಇದು ಆ ವೇಳೆಯಲ್ಲಿ ಎನಾಟಮಿ ಇತ್ತು, ಬಾಡಿ ಡಿಸೆಕ್ಷನ್ ಮಾಡ್ತಾ ಇದ್ರು. ಅದು ಏನು ಪಾಪ ಶರಣರು, ಇವನ್ನೆಲ್ಲ ಯಾರು ಹೇಳಿ, ಹಡಪದ ಲಿಂಗಮ್ಮನ ಇರಬಹುದು, ಹಡಪದ ಅಪ್ಪಣ್ಣನ ಇರಬಹುದು, ನಮ್ಮ ಗುರುದೇವ್ ಬಸವಣ್ಣನವರು ಇರಬಹುದು, ಚನ್ನಬಸವಣ್ಣನವರು ಇರಬಹುದು, ಅಲ್ಲಂ ಪ್ರಭುದೇವರು ಇರಬಹುದು, ಈ ಎಲ್ಲಾ ಚಕ್ರಗಳಿಗೆ ಮಾನ್ಯತೆ ಕೊಟ್ಟಿದ್ದಾರೆ ಅವರು. ಅವು ಎಲ್ಲಿವೆ ಅಂತ ಹೇಳಿದ್ರು ಕೂಡ. ಹೀಗಾಗಿ ನಾವು ಇದೊಂದು ಸೈನ್ಸ್ ಅಂತ ನಾನು ಮೇಲಿನ ಪದೇ ಪದೇ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಸೈನ್ಸ್ ಇದೆ. ಇದು
ಎಲ್ಲರೂ ಬೇರೆ ಧರ್ಮದಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ, ಆದ್ರೆ ನನ್ನ ಧರ್ಮ ಮಾತ್ರ ಸೈನ್ಸ್ ಇದೆ ಅನ್ನೋದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಹೀಗಾಗಿ ಇವುಗಳನ್ನ ನೀವು ಮರಿಬೇಡಿ ಅಂತ ಹೇಳ್ತಾ ಸ್ವಲ್ಪ ಮುಂದೆ ಹೋಗೋಣ. ಇಂಥ ಒಂದು ಚಿತ್ರಗಳನ್ನು ತಗೋಬೇಕು ನೀವು. ತಗೊಂಡು ಇಲ್ಲಿ ಯಾವ ಲಿಂಗವಿದೆ ಇಲ್ಲಿ ನೋಡಿ, ನಾನು ನಾನು ಪರ್ಪಸ್ಲಿ ಐ ಹ್ಯಾವ್ ಪುಟ್ ದಿ ಫಿಗರ್ಸ್ ಲೈಕ್ ದಿಸ್. ಆಕ್ಸಿಪಿಟಲ್ ಲೋಬ್ ಅಂತ ಇದೆ, ಇಲ್ಲಿ ಪಶ್ಚಿಮ ಚಕ್ರ ಬರ್ತಾ ಇದೆ, ಇಲ್ಲಿ ಶಿಖಾ ಚಕ್ರ ಬರ್ತಾ ಇದೆ. ಹೀಗೆಯೇ ನೀವು ಇಂಥ ಚಿತ್ರಗಳನ್ನ ಒಂದು ಪೆನ್ಸಿಲ್ ತಗೊಂಡು ಅಲ್ಲಿ ಆ ಲಿಂಗಗಳನ್ನ ಆ ಚಕ್ರಗಳನ್ನ ಬರೆಯೋಕೆ ನೀವು ಇಂಥ ಒಂದು ಪಠ ಮಾಡ್ಕೊಳ್ಬೇಕು. ಅಲ್ಲಿ ಆ ಲಿಂಗಗಳನ್ನ ಬರೆಯೋಕೆ ಪ್ರಯತ್ನ ಮಾಡಬೇಕು, ಅಲ್ಲಿರುವ ಸ್ಥಳಗಳನ್ನ ಬರೆಯೋಕೆ ಪ್ರಯತ್ನ ಮಾಡಬೇಕು. ಹೀಗಾಗಿ ನಾವು ಅನುಲಿಂಗ ಹೇಗಿದೆ, ಆ ಸೆರೆಬೆಲ್ಲಮ್ನಲ್ಲಿ ಹೇಗಿದೆ ಅಂತ ನೋಡ್ತಾ ಈಗ ಪಶ್ಚಿಮ ಚಕ್ರದಲ್ಲಿ ಬರ್ತಾ ಇದ್ದೀವಿ. ಪಶ್ಚಿಮ ಚಕ್ರದಲ್ಲಿರುವ ಲಿಂಗ ನಿರಂಜನ ಲಿಂಗವಾಗಿದೆ ಅಂತ ಗೊತ್ತಿದೆ, ಸ್ವಲ್ಪ ಅದನ್ನ ಈಗ ಅಭ್ಯಾಸ ಮಾಡೋಣ. ಆ ಸಹಜ ವಸ್ತು, ಸಹಜ ವಸ್ತು ಎಲ್ಲಿತ್ತು, ಅಣುಚಕ್ರದಲ್ಲಿತ್ತು. ಆ ಸಹಜ ವಸ್ತುವಿನ ವಿಕಾಸದ ಪ್ರಥಮ ವರ್ಧನವೇ ಅಣು ಅಥವಾ ಬಿಂದು. ಆ ಅಣುವಿನ ವಿಕಾಸವೇ ನಿರಾಲಂಬವೆನಿಸಿ ಮುಂದೆ ಸರ್ವವನ್ನೂ ಒಳಗೊಂಡು ಏನೂ ತೋರದಿಪ್ಪದಂತಹ ನಿರಂಜನವೆನಿಸಿತ್ತು. ಅದೇ ನಿರಂಜನ ಲಿಂಗ, ಅದು ಪಶ್ಚಿಮ ಚಕ್ರದಲ್ಲಿ, ಅದು ನಿಮಗೆ ಗೊತ್ತಿದೆ. ಸ್ವಲ್ಪ ಸ್ವಲ್ಪ ಮುಂದೆ ಹೋಗೋಣ, ನಿಧಾನವಾಗಿ ಹೋಗ್ಬೇಕು, ಇಲ್ದಿದ್ರೆ ಅರ್ಥ ಆಗೋಲ್ಲ ಇವೆಲ್ಲ. ಆ ಪಶ್ಚಿಮ ಚಕ್ರದಲ್ಲಿ, ಈಗ ಈ ಪಶ್ಚಿಮ ಚಕ್ರದ ಅಭ್ಯಾಸ ಮಾಡೋಣ. ಪಶ್ಚಿಮ ಚಕ್ರದಲ್ಲಿ ಆಕ್ಸಿಪಿಟಲ್ ಲೋಬ್ ನಲ್ಲಿ ಇದೆ ಇದು. ಆ ಪಶ್ಚಿಮ ಚಕ್ರದಲ್ಲಿ ಏಕದಳವೆನಿಸಿ ಸ್ವರ ವ್ಯಂಜನವಿಲ್ಲದೆ ತಾನಿದ್ದು ಮುಂದಿನ ಸರ್ವವನ್ನೂ ಒಳಗೊಂಡಂತಹ ಒಂದು ಪ್ರಣವಾಕ್ಷರವಿತ್ತು, ಅದಕ್ಕೆ ಹ ಕಾರಂತ ಪ್ರಣವ ಇತ್ತು. ಅಲ್ಲಿ ವಾಚ್ಯಕ್ಕೆ ಬಾರದ ನಾದ ಅಂದ್ರೆ ಹೇಳಲು ಬರೋದಿಲ್ಲ ಆ ನಾದವನ್ನು, ವಾಚ್ಯಕ್ಕೆ ಬಾರದ ಬಿಂದು, ವಾಚ್ಯಕ್ಕೆ ಬಾರದ ಕಲೆಗಳು ಉದಯಿಸಿದವು. ಎಲ್ಲಿ? ಪಶ್ಚಿಮ ಚಕ್ರದಲ್ಲಿ. ಅಲ್ಲಿರೋದು ನಿರಂಜನ ಲಿಂಗ, ಅದಕ್ಕೆ ಮುಂದೆ ಇದೇ ವಿಕಸನ ಚಕ್ರದಲ್ಲಿ ವಿಕಸನವಾಗ್ತಾ ಈ ನಿರಂಜನ ಲಿಂಗ ಭಾವಲಿಂಗವಾಗ್ತಾ ಇದೆ, ಅದೇ ಯೋಗಾಂಗವಾಗ್ತಾ ಇದೆ ಅನ್ನೋದನ್ನ ನಾವು ನೋಡೋಣ ವಿಕಸನ ಮಾರ್ಗದಲ್ಲಿ. ಆದ್ರೆ ಪಶ್ಚಿಮ ಚಕ್ರ ಎಲ್ಲಿದೆ ಅಂದ್ರೆ ಇಲ್ಲಿದೆ ಪಶ್ಚಿಮ ಚಕ್ರ. ನಾನು ಆಗ್ಲೇ ಹೇಳಿದ ಹಾಗೆ ಮೆದುಳಿನ ಹಿಂಭಾಗದಲ್ಲಿ ಆಕ್ಸಿಪಿಟಲ್ ಲೋಬ್ ನಲ್ಲಿ ಪಶ್ಚಿಮ ಚಕ್ರ ಇದೆ. ಮೆದುಳಿನ ಹಿಂಭಾಗದಲ್ಲಿ ಒಂದು ದಳ, ಇದಕ್ಕೆ ದಳ ಇರೋದು ಒಂದೇ ಒಂದು ದಳದಲ್ಲಿ ನಿರಂಜನ ಭಾವಲಿಂಗವಿದೆ, ಪ್ರಣವಾಕ್ಷರ ಹ. ನೋಡಿ, ಹೀಗೆ ನೀವು ಲಿಂಗ ಪೂಜೆ ಮಾಡುವಾಗ ಇದು ಬ್ರಹ್ಮಚಕ್ರ, ಇದು ಶಿಖಾಚಕ್ರ, ಪಶ್ಚಿಮ ಚಕ್ರ, ಅನುಚಕ್ರ, ಇಲ್ಲಿ ತನಕ ಅಷ್ಟು ತಿಳ್ಕೊಳ್ಳಿ. ಈಗ ಸದ್ಯಕ್ಕೆ ಇದು ಪಶ್ಚಿಮ ಚಕ್ರದಲ್ಲಿರುವ ಇದಕ್ಕೆ ಮಹಾಭಾವಲಿಂಗ ಅಂದ್ರು, ಆಜ್ಞಾ ಚಕ್ರದಲ್ಲಿ ಮಹಾಲಿಂಗವಿದೆ ನಿಮಗೆ ಗೊತ್ತಿದೆ. ಮುಂದೆ ನಾವು ಹೋಗೋಣ, ಅದು ನೋಡೋಣ. ಪಶ್ಚಿಮ ಚಕ್ರ ಎಲ್ಲಿದೆ ನೋಡಿದ್ರಿ? ಈಗ ಮೆದುಳಿನ ಹಿಂಭಾಗದಲ್ಲಿ ಒಂದು ದಳ ಇದೆ, ಅದಕ್ಕೆ ನಿರಂಜನ ಅಲ್ಲಿ ಭಾವಲಿಂಗ ಇದೆ, ಅಥವಾ ನಿರಂಜನ ಭಾವಲಿಂಗನು ಅಂದ್ರೆ ನಡೆಯುತ್ತೆ, ನಿರಂಜನ ಲಿಂಗ ಅಥವಾ ಭಾವಲಿಂಗ, ಇದು ಇದರ ಪ್ರಣವಾಕ್ಷರ. ಏನಾದರೂ ಇದರಲ್ಲಿ ಕೇಳ್ಬೇಕಾ? ಲಿಂಗದಲ್ಲಿ ದಳಗಳು ಮತ್ತೆ ಅದ್ರಲ್ಲಿ ಏನು ಬರಲ್ಲ ಅಲ್ವಾ? ದಳಗಳು ಏನು ಇಲ್ಲ, ಏನು ಇಲ್ಲ, ಅದು ನಿನ್ನ ಹಾಗಿದೆಯೋ ಕಿರಣ್, ಅದು ನಿನ್ನ ಹಾಗಿದೆ, ಅಲ್ಲಿ ಏನಿಲ್ಲ. ಸರಿಯಪ್ಪರೆ. ಓಕೆ, ಮುಂದೆ ಇದು ಪಶ್ಚಿಮ ಚಕ್ರ ನೋಡಿ, ಹಾಗೇನೆ ಸ್ವಲ್ಪ ಈ ಪಿಕ್ಚರ್ ಗಳನ್ನ ನೋಡಿ. ಅಲ್ಲ, ದಳ ಅಂದ್ರೆ ಏನಂತ? ಅದು ದಳ ಅಂದ್ರೆ ಏನು? ಹೂವಿನ ದಳ, ಹೂವಿನ ದಳ ಇರ್ತಾವಲ್ಲ, ಈಗ ಹೂವಿಗೆ ದಳ ಇರುತ್ತೆ, ಇದಕ್ಕೆ ಗುಲಾಬಿ ಹೂವಿಗೆ ಎಷ್ಟೊಂದು ದಳಗಳಿರುತ್ತೆ, ಅದೇ ದಾಸವಾಳ ಹೂವಿಗೆ 5 ದಳ ಇರುತ್ತೆ, ಆತರ ಮಲ್ಲಿಗೆ ಹೂವಿಗೆ 5 ದಳ ಇರುತ್ತೆ, ಒಂದು ಒಂದು ಹೂವು ಇರುತ್ತೆ ಸದಾ ಮಲ್ಲಿಗೆಗೆ, ಅದಕ್ಕೆ 5 ದಳ ಇರುತ್ತೆ. ಹೂವಿಗಿರೋ ಹಾಗೆ ದಳಗಳು ಇದೆ. ಅದೇ ದಳದಲ್ಲಿ ಅಕ್ಷರಗಳಿದೆ. ಈಗ ನೋಡಿ ಪಶ್ಚಿಮ ಚಕ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ, ಇದು ಕಣ್ಣು, ಕಣ್ಣಿನಿಂದ ಆಪ್ಟಿಕ್ ನರ್ವ್ ಅಂತ ಇರ್ತಾ ಇದೆ. ಇಲ್ಲಿ ನಾವೇನ್ ನೋಡ್ತೀವಲ್ಲ ಈ ನರದ ಮೂಲಕ, ಅದು ಇದಕ್ಕಾಗಿಯೇ ದೇವರು ಈ ಪಶ್ಚಿಮ ಚಕ್ರ ಅಂದ್ರೆ ಆಕ್ಸಿಪಿಟಲ್ ಲೋಬ್ ಮಾಡಿದ್ದಾನೆ. ಹೀಗಾಗಿ ನೋಡಿ, ಇವೆರಡು ಕಣ್ಣುಗಳು, ಕಣ್ಣು ಗುಡ್ಡೆಗಳು, ಅದು ಎರಡೂ ಕಣ್ಣುಗಳಿಂದ ಹೋಗ್ತಿರುವಂತ ನರ ನೋಡಿ ನೀವು, ಇಲ್ಲಿ ಅದು ಆಕ್ಸಿಪಿಟಲ್ ಲೋಬ್ ನೋಡಿ. ಇಲ್ಲಿ ಇದು ಕಣ್ಣುಗಳು, ಇಲ್ಲಿದ್ರೆ ಇದು ಕೆಂಪು ಇದು ಬರ್ತಾ ಇದೆ, ಇದೇ ಆಕ್ಸಿಪಿಟಲ್ ಲೋಬ್ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ. ಇದೇ ಆ ಪಶ್ಚಿಮ ಚಕ್ರ, ಹೇಗೆ ಇದಾಗ್ತಾ ಇದೆ ನೋಡಿ, ತಿರುಗ್ತಾ ಇದೆ. ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಸ್ವಲ್ಪ ಸ್ಟಾಪ್ ಮಾಡ್ರಿ ಪರೆ. ಅದು ಮೂವ್ಮೆಂಟ್ ಇಲ್ಲಿ ಸ್ಟಾಪ್ ಮಾಡ್ರಿ. ಬರಲ್ಲ, ಸ್ಟಾಪ್ ಮಾಡಕ್ ಬರಲ್ಲ. ಓ, ಅದು ಪಿಕ್ಚರ್ ಮೂವ್ಮೆಂಟ್ ಇದೆ, ಹಂಗೆ ಇದೆ, ಹೌದು ಪರ್ಮನೆಂಟ್ ಇದೆ. ಮೂವ್ಮೆಂಟ್ ಇರೋದೇ ಇದೆ, ನೀವು ಇದ್ರಲ್ಲಿ ಇಲ್ಲಿ ನೋಡ್ಕೊಂಡು ಕರಿಬಹುದು. ಇದೆ ಕಣ್ಣು ನರ್ವ ಇದು ನೋಡಿ, ಇದು ನಿಮ್ಗೆ ಅರ್ಥವಾಗ್ಲಂದ್ರೆ ಅದು ಮೂವ್ಮೆಂಟ್ ಆಗ್ತಾನೇ ಇರುತ್ತೆ ಅದು. ಓಕೆ, ಅರ್ಥವಾಯ್ತು ಅಂತ ಅನ್ಕೊಂಡಿದೀನಿ. ಈಗ ಮುಂದಿನ ಚಕ್ರ ಶಿಖಾ ಚಕ್ರ, ಅಲ್ಲಿರೋ ಲಿಂಗ ಯಾವುದು? ಶೂನ್ಯ ಹಾ, ಶೂನ್ಯ ಲಿಂಗ.
ಆ ನಿರಂಜನ ತತ್ವ, ನಿರಂಜನ ತತ್ವ ಎಲ್ಲಿದ್ದು? ಪಶ್ಚಿಮ ಚಕ್ರವರ್ತಿ. ಅದರ ತತ್ವದ ಪ್ರಕಾಶದ ವರ್ಧನ ರೂಪವೇ ನಿಶೂನ್ಯಲಿಂಗವೆನಿಸಿತ್ತು, ಅದೇ ಶಿಖಾ ಚಕ್ರವೆನಿಸಿತ್ತು. ಅಲ್ಲಿ ಮೂರು ದಳಗನಿಸಿದವು. ಅಲ್ಲಿಯ ಅಕ್ಷರ ಯಾವುದಾಗಿತ್ತಂದ್ರೆ ಕ್ಷಕಾರ, ಕ್ಷ ಕ್ಷ, ಅಲ್ಲಿ ಹ ಇತ್ತು, ಇಲ್ಲಿ ಕ್ಷ. ಇಲ್ಲಿ ಅಬೀಜಾಕ್ಷರದಿಂದ ಮೂರು ದಳಕ್ಕೆ ಮೂರು ಪ್ರಣವಗಳಾದವು. ಯಾವುವು ಆ ಪ್ರಣವಗಳು ಅಂದ್ರೆ ಬಕಾರ, ತಾವು ಮ್ಯೂಟ್ ಮಾಡ್ಕೊಳ್ಳಿ ಇವಾಗ. ಈ ಬೀಜಾಕ್ಷರದಿಂದ ಮೂರು ದಳಕ್ಕೆ ಮೂರು ಪ್ರಣವಗಳಾದವು, ಅವುಗಳೇ ಬಕಾರ, ಸಕಾರ, ವಕಾರ. ಇದನ್ನ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಉಳಿದವರು. ಈ ಬೀಜಾಕ್ಷರದಿಂದ ಒಂದ್ ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿಯಪ್ಪ ಪ್ಲೀಸ್. ಈ ಬೀಜಾಕ್ಷರದಿಂದ ಮೂರು ದಳಕ್ಕೆ ಮೂರು ಪ್ರಣವಗಳಾಗ್ತಾ ಇವೆ. ಈ ಶಿಖಾ ಚಕ್ರದಲ್ಲಿರುವ ನಿಶೂನ್ಯ ಲಿಂಗಕ್ಕೆ ಅಲ್ಲಿ ಮೂರು ದಳಗಳಿದೆ. ಆ ಮೂರು ದಳಗಳಿಗೆ ಇರುವ ಅಕ್ಷರಗಳು ಬ ಸ ವ. ಹೀಗಾಗಿ ಆ ಬ ಸ ವ ಅನ್ನೋದು ನೋಡಿ, ಬ ಅಂದಾಗ ನೀವು ಎರಡು ತುಟಿಗಳನ್ನು ಮುಚ್ತೀರಾ. ಈಗ ಬಸವ ಅನ್ಬೇಕಾದ್ರೆ ಮೊದಲು ಬಾಯ ಬದಿಂದ ಬ, ಸ ಸ ಅಂದಾಗ ನಾಲಿಗೆ ಮತ್ತು ಮೇಲಿರುವ ಅಂಗಳ ಮುಟ್ಬೇಕಾಗ್ತಾ ಇದೆ. ವ ಅಂದಾಗ ಹಿಂದಿಂದ ಅದ್ ಬರ್ತಾ ಇದೆ, ಅಂದ್ರೆ ಬ ಸ ವ ಅಂದಾಗ ಬಸವ ಅನ್ನುವಾಗ ನೀವು ಬಾಯಿ ಮೊದಲು ಬ ಬ ಸ ವ ಅಂದ್ರೆ ಬಾಯಿಂದ ಇವೆಲ್ಲ ತಾಳೋಷ್ಟ ಸಂಪುಟ ಅಂತ ಏನು ಅಲ್ಲಂ ಪ್ರಭುದೇವರು ಹೇಳಿದ್ರಲ್ಲ ಆತರ. ಅದಕ್ಕೆ ಶಿಖಾ ಚಕ್ರದ ಒಂದು ಮಹತಿ ಏನು, ಮಹತ್ವವೇನು ಅಂದ್ರೆ ಇಲ್ಲಿ ನಮ್ಮ ಗುರುದೇವರ ಹೆಸರಿದೆ. ಬಕಾರ, ಸಕಾರ, ವಕಾರ. ಹಿಂದೆ ಆಗ್ಲೇ ಏನ್ ಹೇಳಿದ್ವಿ, ಪಶ್ಚಿಮ ಚಕ್ರದಲ್ಲಿರುವ ನಿರಂಜನದಲ್ಲಿರುವ ಅಲ್ಲಿ ವಾಕ್ಚಕ್ಕೆ ಬಾರದ ನಾದಗಳು, ನಾ ವಾಕ್ಚಕ್ಕೆ ಅಂದ್ರೆ ಹೇಳಲು ಬಾರದು ಒಂದು ನಾದು ಇತ್ತು, ಹೇಳಲು ಬಾರದು ಒಂದು ಬಿಂದು ಇತ್ತು, ಹೇಳಲು ಬಾರದ ಒಂದು ಕಲೆ ಇತ್ತು ಅಂತ ಹೇಳಿದ್ವಿ. ಈ ಚಕ್ರಕ್ಕೆ ಬಂದು ಅದೇ ನಾದ, ಅದೇ ಬಿಂದು, ಅದೇ ಕಲೆ ಬ ಸ ವ, ಬಕಾರವೆಂದು ಸಕಾರವೆಂದು ಕಲೆ ಆ ವಕಾರ ಒಂದು ಆಯಿತು. ಆ ಬಸವಾಕ್ಷರಗಳೇ ಚಿನ್ನಾದ ಬಕಾರ, ಚಿದ್ ಬಿಂದು ಸಕಾರ, ಚಿತ್ ಕಲೆ ವಕಾರವೆಂದೆನಿಸಿತು. ಅದಕ್ಕೆ ಬಂಧುಗಳೇ, ಶಿವಯೋಗಿಗಳಿಗೆ ಅಂದ್ರೆ ನಾವು ಶಿಖಾ ಚಕ್ರ ನಮಗೆ ಏಕೆ ಒಂದು ಮಹತ್ವದ ಚಕ್ರವಾಗಿದೆ ಅಂದರೆ ಇಲ್ಲಿ ನಮ್ಮ ಗುರುದೇವರ ಅಕ್ಷರಗಳು ಬ ಸ ವ. ಯಾವ ನಿರಂಜನ ಲಿಂಗದಲ್ಲಿ ಆ ಅಕ್ಷರಗಳಿಗೆ ವಾಚ್ಯಲು ಬರ್ತಿರ್ಲಿಲ್ಲ, ಹೇಳಲು ಬರ್ತಿರ್ಲಿಲ್ವೋ ಆ ಶಿಖಾ ಚಕ್ರದಲ್ಲಿ ನಿಶೂನ್ಯ ಲಿಂಗದಲ್ಲಿ ಆ ಅಕ್ಷರಗಳು ತಮ್ಮ ಒಂದು ಬಕಾರ, ಸಕಾರ, ವಕಾರ ಅಂತ ಆಗಿ ಚಿನ್ನಾದ ಬಕಾರ, ಚಿತ್ ಬಿಂದು ಸಕಾರ, ವಕಾರ, ಚಿತ್ಕಲೆ ವಕಾರ ಅನಿಸ್ತಾ ಇದೆ. ಅದಕ್ಕೆ ಓಂ ಬಸವಲಿಂಗಾಯ ನಮಃ, ಓಂ ಶ್ರೀ ಬಸವ ಗುರು ಬಸವ ಲಿಂಗಾಯ ನಮಃ, ಅಥವಾ ಓಂ ಬಸವ ನಮಃ ಶಿವಾಯ ಅಂದಾಗ ಈ ಶಿಖಾ ಚಕ್ರದಲ್ಲಿ ನೀವು ಬಸವ ಅಂದ ತಕ್ಷಣ ಈ ಶಿಖಾ ಚಕ್ರದಲ್ಲಿ ನಿಶೂನ್ಯ ಲಿಂಗ ಉದ್ದೀಪನಗೊಳ್ತಾ ಇದೆ. ಹೀಗಾಗಿ ಈ ಶಿಖಾ ಚಕ್ರದಲ್ಲಿರುವ ನಿಶೂನ್ಯ ಲಿಂಗಕ್ಕೆ ಅವರು ಪ್ರಾಣಲಿಂಗ ಅಂತ ಕರೆದ್ರು, ಪ್ರಾಣಲಿಂಗ ಅಂತ ಕರೆದ್ರು. ಇದೇ ಮುಂದೆ ಭೋಗಾಂಗ ಆಗ್ತಾ ಇದೆ. ಹೀಗಾಗಿ ಶಿಖಾ ಚಕ್ರದಲ್ಲಿ ಏನಿದೆ ಬಿಡಿ ಅನ್ಬೇಡಿ, ಅಲ್ಲಿ ನಮ್ಮ ಬ ಸ ವ ನಮಗೆಲ್ಲ ಹೃದಯಕ್ಕೆ ಸಮೀಪವಾದ ಅಕ್ಷರಗಳಿವು. ಬ ಸ ವ ನಮಗೆ ಬಸವ, ನಮ್ಮ ಗುರುದೇವರಿಲ್ಲದೆ ನಮ್ಮ ಜೀವನವೇ ಇಲ್ಲ, ನಮ್ಮ ಶಿವಯೋಗವೇ ಇಲ್ಲ, ನಮ್ಮ ಪೂಜೆಯೇ ಇಲ್ಲ, ನಮ್ಮ ಅರ್ಚನೆಯೇ ಇಲ್ಲ. ಹೀಗಾಗಿ ಶಿಖಾ ಚಕ್ರದಲ್ಲಿರುವ ಆ ಮೂರು ದಳೆಗಳಿಗೆ ಬ ಸ ವ ಅಂತ ಅಕ್ಷರಗಳನ್ನ ಶರಣರು ಕೊಟ್ರು. ಅದಕ್ಕೆ ಇಲ್ಲಿ ನೋಡಿ ಶಿಖಾ ಚಕ್ರ ಅಂದ್ರೆ ನಾನು ಹೇಳ್ತಾ ಇದ್ದೆ ನಿಮಗೆ, ಇದು ಇಲ್ಲಿ ಬರ್ತಾ ಇದೆ. ಬ್ರಾಹ್ಮಣರು ಏನ್ ಜುಟ್ಟ ಬಿಡ್ತಾರಲ್ಲ ಶಿಕ್ಕೆ ಅಂತ, ಅಲ್ಲಿ ಬರ್ತಾ ಇದೆ ಶಿಖಾ ಚಕ್ರ. ಇಲ್ಲಿದೆ, ಇಷ್ಟೆಲ್ಲಾ ಕವರ್ ಮಾಡುತ್ತೆ ಅದು. ಟೆಂಪೋರಲ್ ಲೋಬ್ ಅಂತ, ವೆರೈಟಿ ಲೋಬ್ ಅಂತ, ಅದೆಲ್ಲ ಕ್ರಿಯೆ ಇದಾಗ್ತದೆ, ಕವರ್ ಮಾಡ್ತಾ ಇದೆ. ಇಲ್ಲಿ ಪ್ರಾಣಲಿಂಗವಿದೆ, ನಿಶೂನ್ಯ ಲಿಂಗನೂ ಅನ್ಬಹುದು, ಪ್ರಾಣಲಿಂಗನೂ ಅನ್ಬಹುದು, ನಿಶೂನ್ಯ ಪ್ರಾಣಲಿಂಗ ಅಂತಾನು ಅನ್ಬಹುದು. ನಿಶೂನ್ಯ ಲಿಂಗನೂ ಅನ್ನಿ, ಬರೀ ಪ್ರಾಣಲಿಂಗನು ಅನ್ನಿ, ಅಥವಾ ನಿಶೂನ್ಯ ಪ್ರಾಣಲಿಂಗ ಅಂತ ನೆನಪಿಟ್ಕೊಳ್ಳೋಕು ಅನ್ಬಹುದು. ಇಲ್ಲಿರುವ ಈ ಮೂರು ದಳ ಬ ಸ ವ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಇದಿಷ್ಟು ಶಿಖಾ ಚಕ್ರದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವೇನ್ ಮಾಡಿದ್ವಿ, ಇಲ್ಲಿ ಪಶ್ಚಿಮ ಚಕ್ರ ನೋಡಿದ್ವಿ, ಅನುಚಕ್ರ ನೋಡಿದ್ವಿ, ಶಿಖಾ ಚಕ್ರವನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಈಗ ಈ ಬ್ರಹ್ಮ ಚಕ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಲಿಂಗ ಇದೆ? ಏನು ಈ ಶಿಖಾ ಚಕ್ರದಲ್ಲಿ ನಿಶೂನ್ಯ ಲಿಂಗ ಇತ್ತಲ್ಲ, ಅದೇ ವರ್ಧನವಾಗಿ, ಪ್ರಕಾಶದ ವರ್ಧನವಾಗಿ ಅದೇ ನಿಷ್ಕಲ ಲಿಂಗ ಅಂತ ನೀವು ನೋಡಿದ್ರಿ. ಅದೇ ಬ್ರಹ್ಮಚಕ್ರವೆನಿಸಿತ್ತು. ಆ ಬ್ರಹ್ಮಚಕ್ರದಲ್ಲಿ ಸಹಸ್ರ ದಳವೆನಿಸಿದವು. ನಮ್ಮ ಸೈನ್ಸ್ ಪ್ರಕಾರ 1097 ದಳಗಳು ಇರ್ತವೆ ಅಂತ ನಮ್ದು ಹೇಳ್ತಾ ಇದೆ. ನಮ್ಮ ಸೈನ್ಸ್ ನಲ್ಲಿ ಸಹಸ್ರ ದಳವೆನಿಸಿದವು, ಅದನ್ನ ಚರಣರು ಸಹಸ್ರ ಅಂದ್ರು. 1097 ಪಕಡೆಗಳು,
ಪಕ್ಕಳೆಗಳು ಅಥವಾ ದಳಗಳು ಅಂತ ಇಟ್ಕೋಬಹುದು. ಇಲ್ಲಿ ಬಕಾರವೆಂಬುದು ನಿಷ್ಕಲ ಪ್ರಣವ ಬೀಜಾಕ್ಷರವಾಗಿತ್ತು. ಆ ಬೀಜಾಕ್ಷರದಲ್ಲಿ ಇಲ್ಲಿ ನೋಡಿ, ಬಕಾರವೆಂಬುದು ಈ ನಿಷ್ಕಲ ಪ್ರಣವ ಬೀಜಾಕ್ಷರವನ್ನಿಸಿತ್ತು ಈ ನಮ್ಮ ನಿಷ್ಕಲ ಲಿಂಗದಲ್ಲಿ. ಆದರೆ ಆ ಬೀಜಾಕ್ಷರದಲ್ಲಿ ಅಕಾರ ಉಕಾರಗಳೆಂಬ ಪ್ರಣವಗಳು ಉದಯಿಸಿದವು. ಅವುಗಳೇ ಹಿಂದೆ ನಿಶೂನ್ಯದಲ್ಲಿದ್ದಂತಹ ಚಿನ್ನಾದವೇ ಇಲ್ಲಿ ನಾದವೆನಿಸಿ ಅಕಾರವೆನಿಸಿತ್ತು. ಚಿತ್ ಬುಂದವೇ ಇಲ್ಲಿ ಬಿಂದುವೆನಿಸಿ ಅದೇ ಉಕಾರವೆನಿಸಿತ್ತು. ಚಿತ್ ಕಲವೇ ಇಲ್ಲಿ ಕಲೆಯೆನಿಸಿ ಅದೇ ಮಕಾರವೆನಿಸಿತ್ತು. ತಾನಾದ ಬಿಂದು ಕಲೆಗೆ ಮೂಲ ಚಿತ್ ಸೇರಿ ಓಂಕಾರ ಸ್ವರೂಪವಾದ ಸರ್ವ ಕಾರಣವಾದ ಸರ್ವಾಶ್ರಯವಾದ ಪಿಂಡಾಂಡ ಅಥವಾ ಬ್ರಹ್ಮಾಂಡವಾಗಿ ವಿಕಾಸವಾಗ್ತಾ ಇದೆ. ಹೀಗಾಗಿ ಇಲ್ಲಿ ಹುಟ್ಟಿದಂತ ಬ ಎಂಬ ಅಕ್ಷರದಿಂದ ಅಕಾರ ಉಕಾರ ಹುಟ್ಟಿದವು. ಅಲ್ಲಿರುವ ಮತ್ತೆ ಚಿನ್ನಾದ ಚಿತ್ ಬಿಂದು ಇವೆಲ್ಲ ಕುಡಿ ಅ ಉ ಮ ಅಂತ ಆಗಿ ಅಲ್ಲಿ ಓಂಕಾರ ಬ್ರಹ್ಮಚಕ್ರದಲ್ಲಿ ಉತ್ಪತ್ತಿಯಾಗ್ತಾ ಇದೆ. ಅದು ಮುಂದೆ ಇಷ್ಟಲಿಂಗವಾಗ್ತಾ ಇದೆ, ತ್ಯಾಗಾಂಗ ಆಗ್ತಾ ಇದೆ. ವೀಕ್ಷಣ ಮಾರ್ಗದಲ್ಲಿ ನಾವು ಅದನ್ನ ಮುಂದೆ ನೋಡೋರಿದ್ದೀವಿ. ಆದ್ರೆ ನೆನಪಿಟ್ಕೊಳ್ಳಿ, ಇದು ಇದು ಎಲ್ಲರೂ ಜಗತ್ತಿನ ಎಲ್ಲ ದಾರ್ಶನಿಕರು ಒಪ್ಪಿಕೊಂಡಂತ ಚಕ್ರ ಇದು. ಸಹಸ್ರಾರ ಚಕ್ರ, ಬ್ರಹ್ಮಚಕ್ರ, ಬ್ರಹ್ಮರಂಧ್ರ, ಕದಳಿ ಚಕ್ರ ಎಲ್ಲನೂ ಹೇಳ್ತಾರೆ. ಇದ್ರ ಬಗ್ಗೆ ಅಪಾರವಾದ ಏನಂತೀರಿ ನೀವು ಪುಸ್ತಕಗಳು ಬಂದಿವೆ. ಇದನ್ನ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಉದ್ದೀಪನಗೊಳಿಸ್ಕೊಳ್ಬೇಕು ಅಂತ. ಆದ್ರೆ ನಮ್ಮ ಶರಣರು ಅತ್ಯಂತ ಸರಳವಾಗಿ ಕೇವಲ ಕೇವಲ ಇಷ್ಟಲಿಂಗ ಪೂಜೆಯಿಂದ ಹೇಗೆ ಇದನ್ನ ನಾವು ಸಾರ್ಥಕ ಮಾಡಿಕೊಳ್ಳಬಹುದು, ಸಾಧನೆ ಮಾಡಿಕೊಳ್ಳಬಹುದು. ಏಕೆಂದ್ರೆ ಸಹಸ್ರಾರ ಚಕ್ರದಲ್ಲಿಯೇ ನಮ್ಮ ಇಷ್ಟಲಿಂಗವನ್ನ ಕೊಟ್ರು ನಮಗೆ ಶರಣರು. ಈಗ ಅದನ್ನ ನೋಡಿದ್ರಿ ನೀವು, ನಿಷ್ಕಲ ಲಿಂಗ ಅದೇ ಇಷ್ಟಲಿಂಗವಾಗ್ತಾ ಇದೆ. ಈ ಸಹಸ್ರಾರ ಚಕ್ರ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಮಗುವಿನ ಏನಂತೀರಿ ಇನ್ನೂ ಅಲ್ಲಿ ಅಲ್ಲಿ ಅದಿರ್ತಾ ಇದೆ. ಅಲ್ಲಿ ಇಲ್ಲಿ ಇಲ್ಲಿ ಬರ್ತಾ ಇದೆ ನೋಡಿ. ಇದು ಇನ್ನು ಇನ್ನು ತಲೆ ಕುಡ್ಕೊಂಡಿಲ್ಲ, ಇನ್ನು ತಲೆ ಗಟ್ಟಿಯಾಗಿಲ್ಲ ಅಂತಾರಲ್ಲ, ಆ ಜಾಗದಲ್ಲಿ ಸಹಸ್ರಾರ ಚಕ್ರ ಬರುತ್ತೆ. ಆದ್ರೆ ಅದ್ರ ವ್ಯಾಪಕತೆ ಇಲ್ಲಿ ತನಕ ಇರ್ತಾ ಇದೆ. ಹೀಗೆ ಸೊ ಸಹಸ್ರಾರ ಚಕ್ರದ ವಿವರಗಳನ್ನ ನಿಮ್ಗೆ ಹೇಳೋದಾದ್ರೆ, ಇಲ್ಲಿ ಆಗ್ಲೇ ಕಿರಣ್ ಹೇಳ್ತಾ ಇದ್ದ ಈ ಸಹಸ್ರಾರ ಚಕ್ರ ಪಿನಿಯಲ್ ಗ್ಲಾಂಡ್ ಎಲ್ಲಿ ಬರುತ್ತೆ ಅಂದ್ರೆ ಅದು ಪಿನಿಯಲ್ ಗ್ಲಾಂಡ್ ಈ ಸಹಸ್ರಾರ ಚಕ್ರದಲ್ಲೇ ಬರ್ತಾ ಇದೆ. ಥಾಲಮಸ್, ಹೈಪೋಥಾಲಮಸ್, ಪಿಟ್ಯೂಟರಿ ಇವೆಲ್ಲ ದೇಹಕ್ಕೆ ಬೇಕಾದ ಅತ್ಯಂತ ಅವಶ್ಯಕವಾಗಿ ಬೇಕಾಗುವಂತಹ ಪಾರ್ಟ್ಸ್ ಬ್ರೇನ್ ಇದೆಯಲ್ಲ, ಹೈಪೋಥಾಲಮಸ್ಸು, ಥಾಲಮಸ್ಸು, ಪಿಟ್ಯೂಟರಿ ಗ್ಲಾಂಡ್, ಪಿನಿಯಲ್ ಗ್ಲಾಂಡ್. ಪಿನಿಯಲ್ ಗ್ಲಾಂಡ್ ನಲ್ಲಿ ಅಥವಾ ಇದು ಬರ್ತದೆ ಮೆಲೆಟಾನಿನ್, ಅದು ಏನಂತೀರಿ ನೀವು ಅಮೃತ ಏನು ಸ್ರವಿಸುತ್ತದೆ ಅಂತಾರಲ್ಲ ಅದೆಲ್ಲ, ಅದೆಲ್ಲ ಇದರಲ್ಲೇ ಇರುತ್ತೆ. ಅದೇ ಸಹಸ್ರಾರ ಚಕ್ರ ಅಂತ ನೀವು ನೋಡಿದ್ರಿ ಇಲ್ಲಿ. ಅದು ಇದೆ ನೋಡಿ, ಆಜ್ಞಾ ಚಕ್ರ ಇವೆಲ್ಲ ಇದೆ ಸಹಸ್ರಾರ ಚಕ್ರದ ಬಗ್ಗೆ. ಅದು ಹೇಗೆ ಸುಮ್ಮನೆ ಒಂದು ವಿಜುವಲೈಸೇಷನ್, ಹೌ ಟು ಓಪನ್ ಇದು, ಹೇಗೆ ಅದು ಮೂಮೆಂಟ್ ಆಗ್ತಾ ಇರುತ್ತೆ ಅನ್ನೋದನ್ನ ಈ ಎರಡು ವಿಡಿಯೋಗಳಲ್ಲಿ ನೀವು ನೋಡಬಹುದು. ಹೀಗೆ ನೀವು ನೋಡಿದ್ರೆ ಅನೇಕ ಸಹಸ್ರಾರ ಚಕ್ರದ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿವೆ. ಅದನ್ನ ಅದ್ರ ಬಗ್ಗೆ ಸೈನ್ಸು ಇದೆ. ಅದು ಅದು ನಮ್ಮ ಶರಣರು ಅದನ್ನ ಅತ್ಯಂತ ಇದನ್ನಾಗಿ ಹೇಳಿದ್ದಾರೆ, ಹೇಗಿದೆ ಅದು, ಅದನ್ನ ಹೇಗೆ ಉದ್ದೀಪನಗೊಳಿಸಬಹುದು, ಮೆಲೆಟೋನಿನ್ ರಸ ಅದು ಅಮೃತವನ್ನ ಹೇಗೆ ಸ್ರವಿಸಲು ನಾವು ಶ್ರಮ ಪಡಬೇಕಾಗುತ್ತದೆ, ಅದರಿಂದ ಏನು ಲಾಭಗಳಿವೆ, ಅದೆಲ್ಲ ಇದೆ, ಅದೆಲ್ಲ ಸೈನ್ಸ್ ಇದೆ. ಇವರು ಶರಣರು ಹೇಳಿರುವ ಒಂದು ಶಿವಯೋಗದ ಪೂಜೆ ಅಂತ ಏನಿದೆ ಅಲ್ಲ, ಶಿವಯೋಗ ಏನಿದೆ ಅಲ್ಲ, ಅದು ಸೈನ್ಸ್ ಬಿಟ್ಟಿಲ್ಲ ಅನ್ನೋದನ್ನ ತಾವು ಅತ್ಯಂತ ಸರಳವಾಗಿ ಹೇಳಿದ್ದಾರೆ ಅವರು. ಹೀಗಾಗಿ ಅದನ್ನ ನೀವು ನಂಬಲೇಬೇಕು, ಅಪರಿಮಿತ ವಿಶ್ವಾಸವನ್ನು ಇರಲೇಬೇಕು. ಅದರಿಂದ ಸಾಕಷ್ಟು ಜನ ಲಾಭಗಳನ್ನು ಪಡೆದಿದ್ದಾರೆ, ನಿಮಗೂ ಸಹ ಅದರ ಇದಿದೆ. ಆದರೆ ಅಪರಿಮಿತವಾದ ನಿಷ್ಠೆ ಬೇಕು, ವಿಶ್ವಾಸ ಬೇಕು. ಏನ್ ಹೇಳ್ತಿದ್ದಾರೆ ಇದೆಲ್ಲ ಕಟ್ಟುಕತೆ ಆಗೋದಾದ್ರೆ ಅದು ಆಗೋಲ್ಲ ಅಂತ ಹೇಳ್ತಾ, ಈಗ ಈ ಸಹಸ್ರಾರ ಚಕ್ರದ ಚಿತ್ರಗಳನ್ನು ನೋಡಿದ್ರಿ ಸುಮ್ಮನೆ ಹಾಗೆ ನಿಮಗೆ ನೆನಪಿಟ್ಕೊಳ್ಳಕ್ಕೆ, ಇದು ಬ್ರಹ್ಮರಂಧ್ರದಲ್ಲಿದೆ ಅಂತ ಹೇಳಿದ್ವಿ. ಅಲ್ಲಿ ನಿಷ್ಕಲ ಲಿಂಗವಿದೆ, ಅದನ್ನೇ ನಮ್ಮ ಶರಣರು ಮುಂದೆ ಇಷ್ಟಲಿಂಗ ಅಂತ ಕರೆದ್ರು. ಇದರ ಪ್ರಣವಾಕ್ಷರ ಆಗಿದೆ ಅಂತ ಹೇಳ್ತಾ ಇಲ್ಲಿ ನಿಷ್ಕಲ ಲಿಂಗವಿದೆ. ಇಲ್ಲಿವರೆಗೆ ನಾವು ಏನ್ ಡಿಸ್ಕಸ್ ಮಾಡಿದೀವಿ ಅಂದ್ರೆ, ಇಲ್ಲಿವರೆಗೆ ಆಗಿ ತೋರೋದು ಸಹಜದ ವಿಕಾಸದಿಂದ ಶೂನ್ಯ ತತ್ವಗಳು ಮಾತ್ರವೇ ತಲೆದೋರಿವೆ. ನಿರಂಜನ, ನಿಶೂನ್ಯ, ನಿಷ್ಕಲ ತತ್ವಗಳು ಮಾತ್ರವೇ ತಲೆದೋರಿವೆ. ಈ ಶೂನ್ಯ ತತ್ವಗಳಲ್ಲಿ ಯಾವುದೇ ತೋರಿಕೆಗಳಾಗಲಿ ಅಥವಾ ಯಾವುದೇ ಲೀಲೆಗಳಿಗೆ ಅಲ್ಲಿ ಆಶ್ರಯ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇನ್ನೂ ಚಿಚ್ಚಕ್ತಿಯಲ್ಲಿ ಬಂದಿಲ್ಲ ಅಥವಾ ಯಾವುದೇ ಶಕ್ತಿಯ ಪ್ರವೇಶ ಆಗಿದೆ. ಈ ಶೂನ್ಯ ತತ್ವಗಳೇ ವಿಕಾಸವಾಗಿ ಓಂಕಾರ ಸ್ವರೂಪವಾದ ಮಹಾಲಿಂಗ ಸ್ವರೂಪವಾಗಿ ಅದು ಪಿಂಡಾಂಡ ಬ್ರಹ್ಮಾಂಡವಾಗಿ ತೋರುತ್ತಾ ತನ್ನ ಲೀಲೆಗೆ ಆಶ್ರಯವಾಗ್ತಾ ಇದೆ. ಲೀಲೆಯನ್ನು ತೋರಿ ಮತ್ತೆ ಅವೇ ಆ ನಿಶೂನ್ಯ ತತ್ವದಲ್ಲಿಯೇ ಹೋಗಿ ಅಡಗುತ್ತವೆ. ಈ ಶೂನ್ಯ ತತ್ವಗಳೆಂದರೆ ನಿರಂಜನ, ನಿಶೂನ್ಯ ಮತ್ತು ನಿಷ್ಕಲ ಅಂತ ತಮಗೂ ಗೊತ್ತಾಗಿದೆ ಇವಾಗ. ಅವುಗಳನ್ನೇ ಹೊಸದೇನು ನೆನ್ಪಿಟ್ಕೋಬೇಕು, ಅವುಗಳನ್ನೇ ನಮ್ಮ ಶರಣರು ಕ್ರಮವಾಗಿ ಯೋಗಾಂಗ, ಭೋಗಾಂಗ, ತ್ಯಾಗಾಂಗ ಅಂತ ಕರೆದರು. ನಿರಂಜನ ಲಿಂಗಕ್ಕೆ ಯೋಗಾಂಗ ಅಂದ್ರು, ನಿಶೂನ್ಯ ಲಿಂಗಕ್ಕೆ ಭೋಗಾಂಗ ಅಂತ ಕರೆದ್ರು,
ನಿಷ್ಕಲ ಲಿಂಗಕ್ಕೆ ತ್ಯಾಗಾಂಗ ಅಂತ ಕರೆದರು. ಇದನ್ನ ನೆನಪಿಟ್ಕೋಬೇಕು. ಮತ್ತೆ ಹೀಗೆ ಇದು ಶಿವಯೋಗ ಅಂದ್ರೆ ಹೀಗೆ ಒಂದೇ 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 ಹಾಗೆ ವಿಕಸನ ಆಗ್ತಾ ಇರ್ತವೆ. ನೀವು ಅದನ್ನ ನೆನಪಿಟ್ಕೊಳ್ಕೇ ಹೋಗಿ. ನಿರಂಜನ ತತ್ವವನ್ನ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮವೆಂದು, ನಿಶೂನ್ಯವನ್ನ ಶೂನ್ಯ ತತ್ವದ ಸೂಕ್ಷ್ಮ ಭಾಗವೆಂದು, ನಿಷ್ಕಲ ತತ್ವವನ್ನ ಶೂನ್ಯ ತತ್ವದ ಸ್ಥೂಲ ಭಾಗವೆಂದು ಕರೆದಿರಬಹುದು. ಅದಕ್ಕೆ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಹೇಗೆ ಬಂದೆವು ನೋಡಿ. ಅಲ್ಲಿ ಶೂನ್ಯ ತತ್ವದ ಸ್ಥೂಲ ಭಾಗದಲ್ಲಿ ಇಷ್ಟಲಿಂಗವನ್ನು ಕೊಟ್ಟರು. ಇದನ್ನೇ ಕ್ರಮವಾಗಿ ಯೋಗಾಂಗದ ನಿರಂಜನವೇ ಭಾವಲಿಂಗವೆಂದು. ಇಲ್ಲಿ ನೋಡಿ, ಯೋಗಾಂಗ ನಿರಂಜನ ಭಾವಲಿಂಗ ಅಂದ್ರೆ ಯಾ ಚಕ್ರ ಹೇಳಿ? ನಿರಂಜನ ಲಿಂಗ ಅದೇ ಯಾವ ಚಕ್ರ? ಹಾ, ಇದನ್ನ ನೆನ್ಪಿಟ್ಕೋಬೇಕು ನೋಡಿ. ಹೀಗಿದೆ ಇದು, ಅದು ಸಕೀಲಗಳು ಅಂತ ನಮ್ಮ ಹಿರಿಯ ಶರಣರಾದ ನಂಜಪ್ಪನ ಹೇಳ್ತಾ ಇದ್ರು ನೋಡಿ. ನೀವು ಹಿಂದಿನ ಮಾತ್ರ ಇದೇನು ಅರ್ಥ ಆಗೋಲ್ಲ. ಈಗ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನೋಡಿ. ಯೋಗಾಂಗದ ನಿರಂಜನವೇ ಭಾವಲಿಂಗ ಅಂದ ತಕ್ಷಣ ಪಶ್ಚಿಮ ಚಕ್ರದಲ್ಲಿ ನಾನು ಇದ್ದೀನಿ ಅಂತ ತಿಳ್ಕೋಬೇಕು. ಭೋಗಾಂಗದ ನಿಶೂನ್ಯವೇ ಪ್ರಾಣಲಿಂಗ ಬಂದು, ನಿಶೂನ್ಯ ಎಲ್ಲಿದೆ? ಸೊ ಪ್ರಾಣಲಿಂಗ ಅಂದ ತಕ್ಷಣ ನಿಮಗೆ ಅಲ್ಲಿ ನಿಶೂನ್ಯ ಲಿಂಗ ಶಕಾಚಕ್ರ ಅಂತ ನೆನಪಾಗ್ತದೆ. ಅದೇ ಭೋಗ. ತ್ಯಾಗಾಂಗದ ನಿಷ್ಕಲ ಲಿಂಗವೇ ಇಷ್ಟಲಿಂಗ ಅಂತ ಕರೆದಿದ್ದಾರೆ. ನಿಷ್ಕಲ ಲಿಂಗ ಎಲ್ಲಿದೆ? ಬ್ರಹ್ಮಚಕ್ರ. ನೀವು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಪೂಜೆ ಮಾಡಿಕೊಳ್ಳುತ್ತಿರುವಾಗ ನಾನು ಆ ಬ್ರಹ್ಮಚಕ್ರದ ನಿಷ್ಕಲ ಲಿಂಗವನ್ನೇ ಪೂಜಿಸುತ್ತಿದ್ದೇನೆ ಎಂಬ ಭಾವನೆಯಲ್ಲಿ ನೀವು ಇರಬೇಕಾಗ್ತಾ ಇದೆ. ಅದು ಮತ್ತು ಅಪ್ರತಿಮ ಸತ್ಯವಾಗಿದೆ. ಅದೇಗೆ ಅಂತ ಇಲ್ಲ, ಅದೇಗೆ ಅಂತಿಲ್ಲ. ಇಷ್ಟಲಿಂಗ ಏನಿದೆಯಲ್ಲ, ಆ ಇಷ್ಟಲಿಂಗ ನನ್ನ ಕರಹಸ್ತದಲ್ಲಿರುವ ಇಷ್ಟಲಿಂಗ ಯಾವುದು ಅಂದ್ರೆ ಸಹಸ್ರಾರ ಚಕ್ರದಲ್ಲಿರುವ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲ ಲಿಂಗವೇ ಆಗಿದೆ ಅಂತ ನಾವು ಮರೆಯಬಾರದು. ಅದೇ ತ್ಯಾಗಾಂಗ. ಆದ್ದರಿಂದ ಬಂಧುಗಳೇ, ಈಗೆಲ್ಲ ಹೇಳಿದ್ವಲ್ಲ, ನಿರಂಜನ ತತ್ವ, ನಿಶೂನ್ಯ ತತ್ವ, ಇವೆಲ್ಲ ಶೂನ್ಯ ತತ್ವಗಳನ್ನ ನಾವು ಹೇಳಿದ್ವಿ. ಇವೆಲ್ಲ ಇವೆಲ್ಲಿವರೆಗೂ ಸಹ ಇವೆಲ್ಲ ಶೂನ್ಯ ತತ್ವಗಳೇ ಆಗಿವೆಯೇ ಹೊರತು ಅಲ್ಲಿ ತೋರುವ ಯಾವುದೇ ನಿಲಿಗೆ ಅನುವಿಲ್ಲ. ಇದೇ ಶೂನ್ಯ ತತ್ವಗಳು ವಿಕಾಸವಾಗುವ ಕ್ರಮ. ಅದೇ ಹಾ ಹೇಳಿ. ಬ್ರಹ್ಮಚಕ್ರ ಇದು ನಿಷ್ಕಲ ಲಿಂಗ ಮತ್ತು ಇಷ್ಟಲಿಂಗ, ಅದಕ್ಕೆ ಗುರು ಹಸ್ತ ಮಸ್ತಕದ ಸಂಯೋಗದಿಂದ ಇದು ಇಷ್ಟಲಿಂಗ ಅಂದ್ರೆ ಅದೇ ಹಸ್ತ ಮಸ್ತಕ ಅಂದ್ರೆ ಇದು ಬ್ರಹ್ಮಚಕ್ರನೇ ಅಲ್ರಿ ಪರ ಬ್ರಹ್ಮಚಕ್ರದಲ್ಲಿರುವ. ಅದಕ್ಕೆ ನೋಡಿ, ನಾನು ಮೊದ್ಲೇ ಹೇಳಿದ್ದೆ ಅಮ್ಮ ನಿಮಗೆ, ಏನಂದ್ರೆ ಹಸ್ತ ಮಸ್ತಕ, ಮಸ್ತಕದ ಮೇಲೆ ಏಕೆ ಗುರು ತಲೆ ತನ್ನ ಹಸ್ತವನ್ನು ಇಡ್ತಾನೆ? ಯಾಕೆ ಅವನು ಹೆಗಲ್ ಮೇಲೆ ಇಡ್ಲಿಲ್ಲ, ಬೆನ್ನ ಮೇಲೆ ಏಕೆ ಇಡ್ಲಿಲ್ಲ ಅಂದ್ರೆ, ಹಸ್ತವನ್ನು ಹೀಗೆ ತಲೆ ಮೇಲೆ ಇಟ್ಟಾಗ ಮೊದಲು ಹಸ್ತದ ಅಂಗೈಯಗೆ ಫಸ್ಟ್ ಬರೋದೇ ಬ್ರಹ್ಮಚಕ್ರ, ಅದರ ಮುಂದೆ ಶಿಖಾ ಚಕ್ರ, ಪಶ್ಚಿಮ ಚಕ್ರ, ಅನುಚಕ್ರ ಬಿಟ್ಟು ಬಿಡೋಣ. ಈ ಮೂರು ಚಕ್ರಗಳು ಹೀಗೆ ಬಂದ್ರೆ ಅವನು ಕಾ ಅವನು ಅವನು ಹಸ್ತ ಆ ಶಿಷ್ಯನ ತಲೆಯ ಮೇಲೆ ಇಟ್ಟಾಗ ಅವನ ಅಂಗೈ ಏನಿದೆಯಲ್ಲ ಅದು ಅವನ ಬ್ರಹ್ಮಚಕ್ರದ ಮೇಲೆ ಇರ್ತಾನೆ. ಅದೇ ಇಷ್ಟಲಿಂಗ. ಅದಕ್ಕೆ ಹಸ್ತ ಮಸ್ತಕ ಸಂಯೋಗ. ಅರ್ಥವಾಗ್ತಾ ಇದೆಯಾ? ಅಪ್ಪರೆ, ಇದು ದಶವಿಧ ನಾದಗಳು ಅಂತ ಬರ್ತವಲ್ಲ, ಎಲ್ಲಿ ಅದು ಉತ್ಪತ್ತಿ ಆಗುತ್ತೆ? ದಶವಿಧ ನಾದಗಳು ಎಲ್ಲಿ ಬರ್ತದೆ ಅದು? ಇವೆಲ್ಲ ಏನೀಗ ಅಂತೀವಿರಲ್ಲ, ಏ ನಾದಗಳು ಬರ್ತಾ ಇವೆ ಮುಂದೆ. ನೀವು ನಮ ಶಿವಾಯ, ನೀ ಓಂಕಾರವಿರೋದು ಈ ಮಹಾಲಿಂಗದಲ್ಲಿ ಓಂ ಅಂತ ಬರ್ತಾ ಇದೆ. ಇವೆಲ್ಲ ದಶವಿಧ ನಾದಗಳು, ದಶವಿಧ ಚಕ್ರಗಳು, ದಶವಿಧ ಲಿಂಗಗಳು, ದಶವಿಧ ಸ್ವರಗಳು. ಇದೇ ಶೂನ್ಯ ತತ್ವಗಳು, ನಿರಂಜನ ತತ್ವ, ನಿಷ್ಕಲ ತತ್ವ, ಇವೆಲ್ಲ ಏನಿದೆ, ಶೂನ್ಯ ತತ್ವ ಏನಿದೆಯಲ್ಲ, ಇವನ್ನೇ ನಾವು ಮುಂದೆ ಇದೇ ನೋಡಿ. ಇಲ್ಲಿಗೆ ನಾನು ಬಂದೆ ಇವತ್ತು, 5 ಕ್ಲಾಸ್ ಆದ ನಂತರ ಇವತ್ತು ವಿಕಾಸ ಕ್ರಮ 1 ನಾನು ಬಂದಿದ್ದೀನಿ. ಇಂತಹ 9 ವಿಕಾಸನ ಕ್ರಮಗಳನ್ನ ನಿಮ್ಗೆ ಹೇಳಬೇಕಾಗಿದೆ, ಆವಾಗ ಶಿವಯೋಗ ಅರ್ಥ ಆಗ್ತಾ ಇದೆ. ಈಗ ಒಬ್ರು ಯಾರಾದ್ರೂ ನಿಧಾನವಾಗಿ ಮೇಲಿನಿಂದ ಕೆಳಗಿನವರೆಗೆ ಇದನ್ನ ಹೇಳ್ಬೇಕು, ಯಾಕೆಂದ್ರೆ ಇದನ್ನೆಲ್ಲ ಹೇಳಿ ಆಗಿದೆ ನಿಮ್ಗೆ. ಇದನ್ನ ಹೇಳಿ ಇಲ್ಲಿನ ಪಾಠವನ್ನ 21ನೇ ನಿಲ್ಸೋಣ. ಇದನ್ನ ಮೊದ್ಲಿಂದ ಹೇಳೋ ನಿಧಾನವಾಗಿ ಯಾರಾದ್ರೂ ಅಂದ್ರೆ ಸರಿಯಾಗಿ ದೃಷ್ಟಿ ದೋಷವಿಲ್ಲದವರು ಓದ್ತಾ ಹೋಗಿ, ಯಾಕಂದ್ರೆ ಅಕ್ಷರಗಳು ಸ್ವಲ್ಪ ಚಿಕ್ಕದಾಗಿವೆ ಅದಕ್ಕೆ. ಓಂ ಶ್ರೀ ಗುರು ಬಸವಲಿಂಗಮ್ಮ, ಸರ್ವರಿಗೂ ಶರಣು ಶರಣಾರ್ಥಿ. ಏನೂ ಏನೂ ಇಲ್ಲದ ಹಾಗೆ ಇದ್ದು ಸರ್ವದರಲ್ಲಿಯೂ ವ್ಯಾಪ್ತವಾಗಿ ಇಲ್ಲದ ಹಾಗೆ ಇರುವುದೇ ಸಹಜ ಸ್ಥಿತಿ, ಅದುವೇ ಸಹಜ ಸ್ಥಳ. ಸಹಜ ವಸ್ತುವಿನ ಜ್ಞಾನ ಪ್ರಕಾಶವೇ ಸರ್ವ ಶೂನ್ಯ ನಿರಾಲಂಬ ಸ್ಥಳ ಅಣುಚಕ್ರ. ಸಹಜದಿಂದ ಶೂನ್ಯಗಳಾದ ನಿರಾಕಾರ ಸಾಕಾರ ನಿರಾಕಾರ ಸಾಕಾರ ನಿರಾಕಾರ ಸಾಕಾರ ತತ್ವಗಳ ಜನನ. ನಿರಾಲಂಬ ಲಿಂಗದ ನೆನಹೇ ನಿರಂಜನ ಲಿಂಗ, ಹ ಕಾರ ಪ್ರಣವ, ಅವ್ಯಾಚ್ಯ ಪ್ರಣವ, ಪಶ್ಚಿಮ ಚಕ್ರ ಏಕದಳ.
ಅವ್ಯಾಚ್ಯನಾದ ವಚಿಸಲು ಬಾರದ ನಾದ, ಅವ್ಯಾಚ್ಯ ಬಿಂದು ವಚಿಸಲು ಬಾರದ ಬಿಂದು, ಅವ್ಯಾಚ್ಯ ಕಲೆ ವಚಿಸಲು ಬಾರದ ಕಲೆ, ನಿರಂಜನ ಲಿಂಗದಿಂದ ಹೊರಹೊಮ್ಮಿದ ನಿಶೂನ್ಯದಿಂದ ಕ್ಷಕಾರ ಪ್ರಣವ, ಶಿಖಾಚತ್ರ ಶ್ರೀದಳ, ಚಿನ್ನಾದ ಪ್ರಣವ ಚಿದ್ಬಿಂದು ಪ್ರಣವ ಚಿತ್ಕಲಾ ಪ್ರಣವ, ಚಿನ್ನಾದವೇ ಬಕಾರ ಪ್ರಣವ ಚಿದ್ಬಿಂದುವೇ ಸಕಾರ ಪ್ರಣವ, ಕಲೆಯೇ ವಕಾರ ಪ್ರಣವ, ನಿಶೂನ್ಯ ಲಿಂಗದಿಂದ ಹೊರಹೊಮ್ಮಿದ್ದು ನಿಕ್ಕಲ ಲಿಂಗ ಬಕಾರ ಪ್ರಣವ, ಬ್ರಹ್ಮಚಕ್ರ ಸಹಸ್ರದಳ, ಇದರಿಂದ ನಾದ ಬಿಂದು ಕಲೆ, ನಾದವೇ ಅಕಾರ ಪ್ರಣವ ಬಿಂದುವೇ ಉಕಾರ ಪ್ರಣವ, ಕಲೆಯೇ ಮಕಾರ ಪ್ರಣವ, ನಾದ ಬಿಂದು ಕಲೆ ಮೂಲ ಚಿತ್ ಸೇರಿ ಓಂಕಾರ ಮಹಾಲಿಂಗ ಪಿಂಡಾಂಡ ಬ್ರಹ್ಮಾಂಡ ಕಾಶ್ರಯ, ನಿರಂಜನ ನಿಶೂನ್ಯ ನಿಷ್ಕಲವೆಂಬ ಶೂನ್ಯ ತತ್ವದಿಂದ ಹೊರಹೊಮ್ಮಿದ್ದೇ ಯೋಗಾಂಗ ಪಶ್ಚಿಮಚಕ್ರ ಏಕದಳ, ಅದೇ ಭಾವಲಿಂಗ, ಭೋಗಾಂಗ ಶಿಖಾಚಕ್ರ ತ್ರಿದಳ, ಅದೇ ಪ್ರಾಣಲಿಂಗ, ತ್ಯಾಗಾಂಗ ಬ್ರಹ್ಮಚಕ್ರ ಸಹಸ್ರದಳ, ಅದೇ ಇಷ್ಟಲಿಂಗ. ಶರಣು ಶರಣಾರ್ಥಿಗಳು. ಈಗ ನೋಡಿ, ಯು ಆರ್ ಆಲ್ ಸ್ಟೂಡೆಂಟ್ಸ್ ಆಫ್ ಡಾಕ್ಟರ್ ದಯಾನಂದ್ ನೋಡಿ. ಇದು ಹೀಗೆ ಇದೆಲ್ಲ ಸೈನ್ಸ್ ಇದೆ ನೋಡಿ ನಿಮ್ಗೆ. ಹೇಗೆ ನಾನು ಎಷ್ಟೊಂದು ನಾನು ಪ್ರಯತ್ನ ಪಟ್ಟಿದ್ದೀನಿ ಇದರಲ್ಲಿ ಎಷ್ಟು ನಿಮ್ಗೆ ತಿಳಿಯುತ್ತೆ ನೋಡಿ. ಒಂದು ಚಕ್ರ ಇತ್ತು, ಅದರ ಹೆಸರು ಅನುಚಕ್ರ. ಅಲ್ಲಿ ನಮ್ಮ ಪರವಸ್ತು, ಅಲ್ಲಿ ನಮ್ಮ ಪರಮಾತ್ಮ, ಆ ನಮ್ಮ ನಾವು ಏನು ದೇವರು ಅಂತ ಕರಿತೀವಲ್ಲ, ಅವನು ಅಲ್ಲಿ ನೆಲೆಸಿದ್ದಾನೆ. ಅವನು ಅಲ್ಲಿ ಏನಿಲ್ಲ, ಸಹಜ ಸ್ಥಳ ಅತ್ಯಂತ. ಅಲ್ಲಿ ಯಾವ ಕ್ರಿಯೆಗಳಿಲ್ಲ, ಬೆಳಕಿಲ್ಲ, ಏನೂ ಇಲ್ಲ, ಅದೊಂದು ಸಹಜ ಸ್ಥಳ. ಅಲ್ಲೊಂದು ಅನುಲಿಂಗ ಅಂತಿದೆ. ಆ ಅನುಲಿಂಗ, ಆ ಅನುಚಕ್ರದಿಂದ ಈ ಮೂರು ಚಕ್ರ, ಪಶ್ಚಿಮ ಚಕ್ರ, ಶಿಖಾ ಚಕ್ರ, ಬ್ರಹ್ಮಚಕ್ರಗಳು ಹೇಗೆ ಹೋದವು, ಏನೇನಿದೆ ಅವೆಲ್ಲ ನೀವು ನೋಡಿದ್ರಿ. ಅಲ್ಲಿ ಪಶ್ಚಿಮ ಚಕ್ರ ಅದು ಏಕದಳವಾಗಿದೆ, ಶಿಖಾ ಚಕ್ರದಲ್ಲಿ ತ್ರಿದಳವಿವೆ, ಬ್ರಹ್ಮಚಕ್ರದಲ್ಲಿ ಸಹಸ್ರ ದಳವಿವೆ, ಇದು ನೋಡಿದ್ರಿ. ಅಲ್ಲಿಂದ ಮುಂದೆ ನಾವು ಓಂಕಾರ ಮಹಾಲಿಂಗ ಆಜ್ಞಾ ಚಕ್ರದ ತನಕ ನಾವು ಪ್ರಯಾಣವನ್ನ ಮಾಡಿದ್ದೀವಿ. ಯೋಗಾಂಗ ಪಶ್ಚಿಮ ಚಕ್ರ ಏಕದಳ ಭಾವಲಿಂಗವಾದರೆ ಭೋಗಾಂಗ ಶಿಖಾಚಕ್ರ ತ್ರಿದಳವಾಗಿದೆ, ಆದರೆ ಬ್ರಹ್ಮಚಕ್ರದಲ್ಲಿ ಸಹಸ್ರದಳ ಇರುವ ಇಷ್ಟಲಿಂಗವಾಗಿದೆ, ಇದೊಂದು ನೆನಪಿಟ್ಕೊಳ್ಬೇಕು. ಅದು ಅಲ್ಲದೆ ಶಿಖಾಚಕ್ರದಲ್ಲಿರುವ ನಮ್ಮ ಗುರುದೇವರ ಹೆಸರು ಚಿನ್ನಾದವೇ ಬಕಾರ ಪ್ರಣವ, ಚಿತ್ ಬುಂದಿವೆ ಸಕಾರ ಪ್ರಣವ, ಚಿತ್ ಕಲೆಯೇ ವಕಾರ ಪ್ರಣವ ಅಂದಾಗ ಬಸವ ಅಂದ ತಕ್ಷಣ ಶಿಖಾಚಕ್ರ ಸಹ ಉದ್ದೀಪನಗೊಳ್ತಾ ಇದೆ. ಅಲ್ಲಿರುವ ನಿಶೂನ್ಯ ಲಿಂಗಕ್ಕೆ ಒಂದು ಅರ್ಚನೆ ನಡೀತಾ ಇದೆ. ಈ ವಿಕಾಸ ಕ್ರಮ ಒಂದು ಇವತ್ತು ಒಂದು ಸ್ಟೆಪ್ ನೀವು ಬಂದಿದ್ದೀರಿ ಶಿವಯೋಗದಲ್ಲಿ, ಮೊದಲನೆಯ ಸ್ಟೆಪ್ ನಾವು ಇವತ್ತು. ಇದೆಲ್ಲ ಅರ್ಥವಾಗಿದ್ರೆ ಮಾತ್ರ ವಿ ಹ್ಯಾವ್ ಸಕ್ಸೆಸ್ಫುಲಿ ಕಂಪ್ಲೀಟೆಡ್ ದ ಫಸ್ಟ್ ಸ್ಟೆಪ್. ನೋಡಿ ಇದರಲ್ಲಿ ನೀವು ಇದನ್ನ ಇದನ್ನ ತಿಳಿದಿದ್ರೆ ಇನ್ ಮುಂದೆ ಹೋಗೋಕ್ಕಾಗಲ್ಲ. ಇದೆಲ್ಲನೂ ಗೊತ್ತಾಗ್ಬೇಕು ನಿಮಗೆ. ಅನುಚಕ್ರ, ಪಶ್ಚಿಮ ಚಕ್ರ, ಅಲ್ಲಿರೋ ದಳಗಳು, ಅಲ್ಲಿರುವ ಅಕ್ಷರಗಳು, ಅಲ್ಲಿ ಏನಾಯ್ತು, ಆಜ್ಞಾ ಚಕ್ರ ತನಕ ನಿಮ್ಗೆ ಹೇಳಿ ಆಗಿದೆ. ಆಜ್ಞಾ ಚಕ್ರದಲ್ಲಿ ಮಹಾಲಿಂಗವಿತ್ತು, ಆ ಮಹಾಲಿಂಗದಲ್ಲೇ ಸೃಷ್ಟಿಯ ರಚನೆ ಆರಂಭವಾಗ್ತಾ ಇದೆ. ಅಲ್ಲಿಯೇ ಪಂಚಮಹಾಭೂತಗಳು ಹೇಗೆ, ಆ ಸಾಧಾಕ್ಯಗಳು, ಪಂಚ ಸಾಧಾಕ್ಯಗಳ ಮುಖಗಳಿಂದ ಹೇಗೆ ಆ ಪಂಚಮಹಾಭೂತಗಳು ಉತ್ಪನ್ನವಾದವು ಅವನ್ನೆಲ್ಲ ನೀವು ನೋಡಿದ್ದೀರಾ. ಆ ಪಂಚ ಕಲೆಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅವನ್ನ ಹೇಗೆ ಶಿವಯೋಗಕ್ಕೆ ಅಲ್ಲಿರುವ ಪಂಚ ಕಲೆಗಳಿಂದ ನಾವು ಶಿವಯೋಗಕ್ಕೆ ಬೇಕಾದ ಶಕ್ತಿಗಳಾದ ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಂತ ಹೀಗೆ ನಾವು ಮಾತಾಡಿದಿವಲ್ಲ, ಇಚ್ಛಾಶಕ್ತಿ, ಅವುಗಳನ್ನೆಲ್ಲ ಆ ಶಕ್ತಿಗಳು ಸಹ ಶಿವಯೋಗಕ್ಕೆ ಬೇಕಾಗ್ತಾ ಇವೆ. ಅವುಗಳನ್ನ ಸಾಧಿಸಲು ನಾವು ಏನ್ ಮಾಡಬೇಕು, ಅವುಗಳನ್ನ ಸಹ ನಾವು ಕಲೆಗಳನ್ನು ಅಭ್ಯಾಸ ಮಾಡುವಾಗ ಹೇಳಿಯಾಗಿದೆ. ಹೀಗಾಗಿ ಬಂಧುಗಳೇ, ಶಿವಯೋಗ ಅಂದರೆ ಅದು ಶರಣರು ಕಂಡುಕೊಂಡಂತ ಒಂದು ವಿಜ್ಞಾನ ಪೂರ್ಣವಾದ ಒಂದು ಜ್ಞಾನವಾಗಿದೆ. ಹೀಗಾಗಿ ಅದನ್ನ ನೀವು ಹೀಗೆ ಓದ್ಬೇಕು ನೋಡಿ. ಅದರಲ್ಲಿ ಅದು ಹೇಗೆ ಇದು ಹೇಗೆ ಅದು ನಾವು ಎಷ್ಟೊಂದು ಇದೆ, ಅದನ್ನ ನಾವು ಹೀಗಿರ್ಬಹುದು ಅಂತ ಹೀಗೇನೆ ಮಾಡ್ಕೊಂಡು ನಾವು ಶಿವಯೋಗಕ್ಕೆ ಮುಂದೆ ನಾವು ಹೋಗ್ಬೇಕಾಗ್ತಾ ಇದೆ. ಏಕೆಂದ್ರೆ ಬರೀ ಇಷ್ಟಲಿಂಗ ಅಂದ್ರೆ ಇಲ್ಲ, ಆ ಇಷ್ಟಲಿಂಗ ಕೈಯಲ್ಲಿ ಹಿಡಿದ ತಕ್ಷಣ ನೀವು ಯು ಆರ್ ಡೈರೆಕ್ಟ್ಲಿ ಕನೆಕ್ಟಿಂಗ್ ಇಟ್ ಟು ಬ್ರಹ್ಮಚಕ್ರ. ಅಲ್ಲಿರುವ ನಿಷ್ಕಲ ಲಿಂಗಕ್ಕೆ ಯು ಆರ್ ಗೋಯಿಂಗ್ ಡೈರೆಕ್ಟ್ಲಿ, ಯು ಆರ್ ಗೋಯಿಂಗ್. ಅದು ಫ್ಲೈಟ್ ಇದ್ದ ಹಾಗೆ, ಬೆಳಗಾಂ ನಿಂದ ಡೆಲ್ಲಿಗೆ ಫ್ಲೈಟ್ ಇದ್ದ ಹಾಗೆ, ಕೈಯಲ್ಲಿ ನೀವು ಕರಹಸ್ತದಲ್ಲಿ ಇಟ್ಟಾಗ ನಿಮ್ಮ ನೇರ ಸಂಪರ್ಕ ಅದೆಲ್ಲ ನಿಮಗೆ ಅದಕ್ಕೆ ತಿಳಿಯೋಲ್ಲ. ಆದರೆ ನಿಮಗೆ ಬೇಕೋ ಬೇಡವೋ ಇಷ್ಟಲಿಂಗದ ಪೂಜೆ ನಡೆದಾಗ ಬ್ರಹ್ಮಚಕ್ರದಲ್ಲಿರುವ ಅಲ್ಲಿರುವ ನಿಷ್ಕಲ ಲಿಂಗವು ಸಹ ಉದ್ದೀಪನಗೊಳ್ತಾ ಇದೆ ಅನ್ನೋ ಒಂದು ಭಾವನೆ ಅಲ್ಲಿ, ಅಥವಾ ಆ ಇಫೆಕ್ಟ್ ಇಸ್ ಗೋಯಿಂಗ್ ಟು ಹ್ಯಾಪನ್.
ಹೀಗಾಗಿ ವಿಕಾಸ ಕ್ರಮ ಒಂದು ನಾನು ಯಶಸ್ವಿಯಾಗಿ ನಿಮಗೆ ಹೇಳಲು ಪ್ರಯತ್ನ ಮಾಡಿದ್ದೀನಿ ಅಂತ ಇಟ್ಕೊಳ್ತಿದ್ದೀನಿ. ನೀವು ಇದನ್ನ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದ್ರ ಮೇಲೆ ನೋಟ್ಸ್ ಬರ್ಕೊಳ್ಳಿ, ಬರೆದಿದ್ದನ್ನೇ ಬರೀರಿ. ಆ ಚಕ್ರ ಯಾವುದು, ಸ್ಥಳ ಯಾವುದು, ಅಲ್ಲಿರುವ ಲಿಂಗ ಯಾವುದು, ಇದನ್ನೆಲ್ಲ. ಅಪ್ಪರೆ PDF ಇದೆಯಾ ಇದು, ಹಾಕ್ತೀರಾ? ಇಲ್ಲ, ಇದು ಪುಸ್ತಕನೇ ಬರೋದಿದೆ ಅಣ್ಣ, ನಿಮಗೆ ಇದು ಪುಸ್ತಕನೂ ವಿಕಾಸ ಕ್ರಮ ಬರೋದಿದೆ. ಒಂದು ಇದೆಯಲ್ಲ, ಇದೊಂದು ಶೀಟು ಸಪರೇಟ್ ಮಾಡಿ ಒಂದು PDF ಹಾಕ್ರಿ, ಇದನ್ನ ಪ್ರಾಕ್ಟೀಸ್ ಮಾಡಕ್ ಬರುತ್ತೆ. ಓಕೆ, ನೋ ಇಶ್ಯೂಸ್, ಇದ್ ಮಾಡೋಣ. ಮತ್ತೆ ಸರಿ ಅಪ್ಪ, ಏನಾದ್ರು ಆಮೇಲೆ ಕೇಳಿದ್ರೆ ಕೇಳಿ, ಇಲ್ಲಿಗೆ ಮುಗಿಸೋರಿದೀವಿ ಇವತ್ತು. ಹೌದಪ್ಪ, ಈಗಾಗಲೇ ಟೈಮ್ ಆಯ್ತು. ಅದೇ ಅದೇ, ಏನಾದ್ರೂ ಯಾರಾದ್ರು ಕೇಳೋರಿದ್ರೆ ಕೇಳಿ ಇದ್ರ ಯಾರಿಗಾದ್ರೂ ಬಗ್ಗೆ. ಪ್ರಶ್ನೆಗಳಿದ್ರೆ ಅಥವಾ ನಿಮ್ಗೆ ಅರ್ಥ ಆಗದೆ ಇದ್ರೆ ಕೇಳಿ, ಇಲ್ಲ ಅಂದ್ರೆ ನಾಳೆ ಇದೇ ಕೋಷ್ಟಕನ ಮತ್ತೆ ನೆಕ್ಸ್ಟ್ ಕಂತಲ್ಲಿ ಇದನ್ನ ಮೊದಲು ತಿಳ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣಂತೆ. ಆಯ್ತಾ ಪರ ಅಲ್ವಾ ಪರ? ಹೌದು ಹೌದು, ಈ ಕೋಷ್ಟಕನ ಮತ್ತೆ ರಿಪೀಟ್ ಮಾಡ್ರಿ ಪರ, ಅವಾಗ ಏನಾಗುತ್ತೆ, ಐದನೇ ಈ ಕಂತ್ ಭಾಗ ಏನಿದೆ ಅದು ಮತ್ತೆ ರಿಪೀಟ್ ಆಗತ್ತೆ, ಆಮೇಲೆ ಮುಂದಕ್ಕೆ ಹೋಗ್ಬೋದು. ಆಯ್ತಾ? ಪ್ರಶ್ನೆಗಳಿದ್ರೆ ಕೇಳ್ರಿ, ಗೊತ್ತಾಗದಿದ್ರೆ ಕೇಳಿ, ಇಲ್ಲ ಅಂದ್ರೆ ಇವತ್ತು ಸುಸಂಪನ್ನಗೊಳಿಸೋಣ. ಮತ್ತೆ ಒಂದು ಮುಂದೆ ಪ್ರಶ್ನೆ ಹೇಳಿ ಅಂದ್ರೆ, ಹೇಳಿ. ಈಗ ಆದಿಸ್ಥಾನದಲ್ಲಿ ಮಹಾಲಿಂಗವಿದೆ, ಅದರೊಳಗೆ ಎರಡು ದಳ, ಹಂ ಕ್ಷಂ ಎರಡು ದಳ, ಮತ್ತು ಆ ಮಹಾಲಿಂಗದ ಕಣ್ಣುಗಳು, ಎರಡು ದಳಗಳಂದ್ರೆ ಆ ಕಣ್ಣುಗಳು, ಅವು ನೇರವಾಗಿ ಪಶ್ಚಿಮ ಚಕ್ರಕ್ಕೆ, ಅಲ್ಲಿ ಅಲ್ಲಿ ಸೂತ್ರ ಒಂದೇ ಅಲ್ರಿ ಅಪ್ಪರೆ? ಹೌದು, ಅವೆಲ್ಲ ಹೇಗಿದೆ ಅಂದ್ರೆ ಒಂದಕ್ಕೊಂದು ಇವೆಲ್ಲ ವೈರ್ ಕನೆಕ್ಷನ್ ತರ ಇದೆ ಅಮ್ಮ. ನೀವು ಇಷ್ಟಲಿಂಗ ಪೂಜೆ ಮಾಡುವಾಗ ಎಷ್ಟೊಂದು ಲಿಂಗಗಳು ಪೂಜೆಗೊಳ್ತಾ ಇದೆ ಅಂದ್ರೆ, ಇಷ್ಟಲಿಂಗ ಅಂದ ತಕ್ಷಣ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲ ಲಿಂಗದ ಪೂಜೆ, ಹಾಗೇನೆ ಮಹಾಲಿಂಗದ ಪೂಜೆ. ಏಕೆಂದ್ರೆ ಎರಡು ಕನ್ನಗಳ ನಡುವೆ ಇರುವಂತಹ ಆ ಚಕ್ರ ಯಾವುದು? ಆಗ್ನೇಯ ಚಕ್ರ, ಆಜ್ಞಾ ಚಕ್ರದಲ್ಲಿರುವ ಲಿಂಗ ಯಾವುದು? ಮಹಾಲಿಂಗ, ಮಹಾಲಿಂಗ ಮಹಾಲಿಂಗ ಇದ್ಯಾವುದು? ಪ್ರಣವಾಕ್ಷರ ಯಾವುದು? ಓಂಕಾರ, ಓಂಕಾರ. ಓಂಕಾರ. ಸೊ ಹೀಗಾಗಿ ಕಣ್ಣಿನಿಂದ ನೀವು ಇಷ್ಟಲಿಂಗವನ್ನು ನೋಡಿ ಪೂಜೆ ಮಾಡುತ್ತಿರುವಾಗ ಮಹಾಲಿಂಗದ ಪೂಜೆಯು ನಡೀತಾ ಇದೆ ಆಜ್ಞಾ ಚಕ್ರದಲ್ಲಿರೋದು. ಅದು ಅಲ್ಲದೆ ಬ್ರಹ್ಮಚಕ್ರದಲ್ಲಿರುವ ಇಷ್ಟಲಿಂಗದ ಪರಸ್ ಒಂದು ರೂಪವೇ ಆಗಿರುವ ನಿಷ್ಕಲ ಲಿಂಗದ ಪೂಜೆಯೂ ನಡೀತಾ ಇದೆ. ಮತ್ತೆ ನೀವು ಬಸವ 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 ಅಂದಾಗ ಸಿಕ್ಕಾ ಚಕ್ರದಲ್ಲಿರುವ ತ್ರಿದಳದಲ್ಲಿರುವಂತಹ ಬಸವ ಅದರ ಪೂಜೆ ಸಹ ನಡೀತಾ ಇದೆ ಅನ್ನೋದನ್ನ ತಾವು ನೆನ್ಪಿಟ್ಕೊಳ್ಬೇಕು. ಹೀಗಾಗಿ ಅದು ಹೇಗೆ ಶಿವಯೋಗದಲ್ಲಿ ಇವೆಲ್ಲ ಲಿಂಗಗಳು ಅಂದ್ರೆ, ನಾವು ಲಿಂಗಾಂಗ ಯೋಗಿ ಇದ್ದೀವಿ, ನಾವು ಲಿಂಗದ ಅಂಗ ಇದು. ಹೀಗಾಗಿ ಅನೇಕ ಇಡೀ ಅಣುವಿನಲ್ಲಿ ಲಿಂಗವನ್ನ ಅವರು ಪ್ರತಿಷ್ಠಾಪಿತ ಹೋಗ್ತಾ ಇದ್ದಾರೆ. ಹೀಗಾಗಿ ಅದು ನಾವು ಪೂಜೆ ಮಾಡ್ಕೊಳ್ಳುವಾಗ ನೆನಪಿಟ್ಕೊಂಡು ಮಾಡಬೇಕು. ಅದಕ್ಕೆ ಇವತ್ತಿನ ಇದೊಂದು ಪ್ರಾರ್ಥನೆಯನ್ನ ಯಾರಾದರೂ ಮಾಡಿ, ಈ ಪ್ರಾರ್ಥನೆಯೊಂದಿಗೆ ಇದನ್ನು ಓದೋದು ಬರೀ ಅಷ್ಟೇ, ಓದಿ ಇಲ್ಲಿ ಇವತ್ತಿನ ಒಂದು ಶಿವಯೋಗದ ಕಾರ್ಯಕ್ರಮವನ್ನು ಮುಗಿಸೋಣ. ಯಾರಾದರೂ ಒಂದು ಒಬ್ರು ಓದ್ಬಿಡಿ ಅಷ್ಟೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯೋಗಾಂಗ ಭೋಗಾಂಗ ತ್ಯಾಗಾಂಗ ಈ ತ್ರಿವಿಧವನ್ನು ಮರೆದು ಭಕ್ತಿ ಯೋಗದ ಮೇಲೆ ನಿಂದು ರಾಜಯೋಗದ ಮೇಲೆ ನಿಂದು ನಡೆದು ನುಡಿದು ತೋರುವರು ನಮ್ಮ ಶರಣರು. ಗುರು ಲಿಂಗ ಜಂಗಮ ಈ ತ್ರಿವಿಧವನ್ನು ಸುಖ ದುಃಖ ಚಿಂತೆ ಸಂತೋಷವೆಂಬುವ ಕಳೆದು ಉತ್ಪತ್ತಿ ಸ್ಥಿತಿ ಲಯವೆಂಬುವಂ ಸುಟ್ಟು ದೃಕ್ಕು ದೃಶ್ಯ ನಿಜವೆಂಬ ತ್ರಿಕರಣವ ಏಕವ ಮಾಡಿ ಪಿಂಡಾಂಡ ಬ್ರಹ್ಮಾಂಡ ಒಂದೆಂಬ ಅರಿದು ಸಂದೇಹ ಅರಿದು ನಿಂದು ನಿಜ ನಿಜಾನಂದದಲ್ಲಿ ಹಿಂದೂ ಮುಂದೆಂಬುನ್ನ ಅರಿಯದೆ ನಿಮ್ಮೊಳಗೊಂದಾದ ಲಿಂಗೈಕ್ಯಂಗೆ ವಂದಿಸಿ ವಂದಿಸಿ ಎನ್ನ ಬಂಧನ ಹರಿದು ನಾನು ಬಟ್ಟ ಬಯಲಾದನಯ್ಯ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಶರಣು ಯೋಗಾಂಗ ಅಂದ್ರೆ ಯಾವ ಲಿಂಗ ಶರಣಾರ್ಥಿಗಳು. ಅಮ್ಮ? ಅಕ್ಕ, ಯೋಗಾಂಗ ಅಂದ್ರೆ ಯಾವ ಲಿಂಗ? ನಿಷ್ಕಲ ಲಿಂಗ ಅಪ್ಪವ್ರೆ, ಅಲ್ಲ, ನಿರಂಜನ ಭಾವಲಿಂಗ, ಲಿಂಗ, ಪ್ರಾಣಲಿಂಗ, ಇಷ್ಟಲಿಂಗ ಅನ್ನುವಾಗ ಯೋಗಾಂಗ ಯಾವುದು, ಭೋಗಾಂಗ ಯಾವುದು, ತ್ಯಾಗಾಂಗ ಯಾವುದು? ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ. ಈ ಮೂರು ಲಿಂಗಗಳನ್ನ ಪೂಜಿಸುವಾಗ ಯೋಗಾಂಗ ಭೋಗಾಂಗ ತ್ಯಾಗಾಂಗ ಈ ತ್ರಿವಿಧವನ್ನ ಮರೆತು ನಾನು ಭಕ್ತಿ ಯೋಗದ ಮೇಲೆ ನಿಲ್ತಾ ಇದ್ದೀನಿ. ಅದೇ ಭಕ್ತಿ ಯೋಗ ನಮ್ಮ ಶರಣರು. ಬೇರೆ ರಾಜಯೋಗ ಅಂತ ಇದೆ, ಆ ರಾಜಯೋಗ ಅಲ್ಲ ನಮ್ಮದು. ಈ ಶಿವಯೋಗದ ಭಕ್ತಿ ಯೋಗದ ಮೇಲೆ ನಾವು ನಡೆದು ನುಡಿದು ತೋರ್ತಾರೆ ನಮ್ಮ ಶರಣರು. ಏಕೆಂದ್ರೆ ಗುರುಲಿಂಗ ಜಂಗಮ ಈ ತ್ರಿವಿಧವನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಸುಖ ದುಃಖ ಚಿಂತೆ ಸಂತೋಷ ಎಲ್ಲಾ ಅಷ್ಟೇ ನಮಗೆ. ಉತ್ಪತ್ತಿ ಸ್ಥಿತಿ ಲಯವೆಂಬ ಅದು ಏನು ನಮಗ್ ಬೇಕಾಗಿಲ್ಲ. ದೃಕ್ಕು ದೃಶ್ಯ ನಿಜವೆಂಬ ತ್ರಿಕರಣವ ಏಕನವಾಣಿ, ನಾನು ಏನ್ ನೋಡ್ತಾ ಇದ್ದೀನೋ
ದೃಕ್ಕು ದೃಶ್ಯ ನಿಜವೆಂಬನೆ ತ್ರಿಕರ್ಣವ ಏಕವ ಮಾಡಿ ಪಿಂಡಾಂಡ ಬ್ರಹ್ಮಾಂಡ ಒಂದೆಂಬುದನ್ನು ಅರಿತು ಇದೇ ಶಿವಯೋಗ. ಸಂದ ಹರಿದು ನಿಂದ ನಿಜಾನಂದದಲ್ಲಿ ಹಿಂದು ಮುಂದೆಂಬುದನರಿಯದೆ ನಿಮ್ಮೊಳಂದಾದ ಲಿಂಗೈಕ್ಯಂಗೆ ವಂದಿಸಿ ವಂದಿಸಿ ಎನ್ನ ಬಂಧನ ಹರಿದು. ಈ ಭವಬಂಧನ ಇದೆಯಲ್ಲ, ಸಂಸಾರದ ಬಂಧನ ಹರಿದು ನಾನು ಪಟ್ಟ ಬಯಲಾದಿನಯ, ಅದೇ ಶಿವಯೋಗ ಅಂತ ಹರಪದ ಅಪ್ಪನವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಡಾಕ್ಟರ್ ದಯಾನಂದ ನೂಲಿಯಪ್ಪರು ಶಿವಯೋಗದ ಐದನೇ ಪ್ರಾತ್ಯಕ್ಷಿಕೆಯನ್ನು ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಅಪ್ಪರೇ ಶರಣು ಶರಣಾರ್ಥಿಗಳು. ಎಲ್ಲಾ ಶರಣ ತಂದೆ ತಾಯಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು.